ಲಕ್ಷ 40,000 ಸರ್ 3 ಲಾಕ್ 40,000 ಬ್ಯಾಗ್ನ ಐ 20 3 ಲಾಕ್ 40,000 ಚಾಲೆಂಜಿಂಗ್ ಸರ್ ಯಾರು ಕೊಡಲ್ಲ 2 ಲವೆನ್ ಮಾಡಲ್ ಐ 20 ಸ್ಪೋರ್ಟ್ಸ್ 2 ಲ್ಯಾಕ್ 85,000 ಗೆ ಕೊಡ್ತೀನಿ ಸರ್ ಸೆಡಾನ್ ಅಲ್ಲಿ 170 ಗೆ ಲಕ್ಸುರಿ ಸೆಡಾನ್ ಸಿಗ್ತಾ ಇದೆ ಹ್ಯುಂಡೈ ಎಲೆಂಟ್ರಾ ವಿತ್ ಸರ್ವಿ
He estado pensando todo el día, siento el sabor de tus besos todavía, y aunque aún no lo suelto, sé que con el tiempo se me pasará. Hi guys, Murali Swagata, nama YouTube channel lagu Facebook page ge nani Makiran Gowda. Nani ivattu mattomme IND cars ge bandidini. IND cars anta helidre social media dalli ella kade trending. Ellu nodidru ivurde post, ellu nodidru ivurde videos. Eno bari hype create agide Facebook YouTube alli matra kanisukottare. सो आर ऐन आक्चुअली गूगल रिव्यूस नोड़ू कूड़ा अस्टे चेन एंड यूट्यूबलू कूड़ा रिव्यूस नोड़ू कूड़ा अस्टे चेन सो क्वालिटी कार सेल एंड इवत्तु नम जो कार बे महिति को शाहिद्वर और चानल वेलकमु महिति तक सर नमस्कार नमस्कार एला व्यूवर्स यूट्यूब फैमिली फेसबुक फैमिली नमस्कार सो नहीं सोशल मीडिया ओपन तक IND अंत सो सब्सक्राइबर्स इंदाने प्रीति सर याकंद्रे प्रति ना सोशल मीडिया याद अपडेट मारती कड़े फॉलो अप नार्मली इंस्टा पेज नम्बर फेसबुक पेज नार्मली स्टॉक अपडेट प्रति अपडेट बरता गूगल रिव्यू मोस्टली दूर दूर बर गूगल रिव्यू नोडकोंडे नार्मली अडवांस हाकिबिड्तारे ऑनलाइन अल्ली सर ना एला चेक मारिदीवि सर नम गाड़ी होल्ड मारि सर ना बंद तक होती अंत सो अस्ट नंबिके ट्रस्ट तोर्सर IND कार्स सो हीगे ट्रस्ट तोर्सरी सो निष्ट आगे गाड़ी निम्हे सिगुत्ते सो वन सारी विजिट खंडित नहीं तक होती खंडित सर इवि तुम जन के लोन बे गो सो लोन यहाँ IND कार्स सो वीडियो यार नोड़ता ऐन ना सिंगल नान का नन के नमें डिपार्टमेंट सेपरेट आगे नन के वीडियो माता सेल्स बैगे सर गाड़ी तोर्सा सर स्टॉक ऐन रेट आगे सर फाइनल सर गाड़ी बंदिया इला बेरे गाड़ी बंदिया सेल्स रिलेटेड ऐन नन नंबर शाहिद अंत आ नंबर के कॉन्टैक्ट में लोन रिलेटेड ऐन अंत लोन रिलेटेड सेपरेट है गाड़ी सेल तक ब्रीफ नाकेसली ब्रीफ मीक्षको बनी हमारे डायरेक्ट हमबिटोर मतडसको बर 100% बनी ನಾನಲ್ಲ ಸೇಲ್ಸ್ ರಿಲೇಟೆಡ್ ಏನಿದ್ರೋನೋ ನನ್ನ ಕಾಂಟ್ಯಾಕ್ಟ್ ಮಾಡಿ ನಂಬರ್ ಇರುತ್ತೆ ಶಾಹಿದ್ ಅಂತ ಸೋ ನಿಮಗೆ ಗಾಡಿ ಈಗ ತೋರಿಸಿರೋ ಗಾಡಿಯಲ್ಲಿ ಸೇಲ್ ಆಗಿದ್ಯಾ ಇದ್ಯಾ ಸ್ಟಾಕ್ ಇದ್ಯಾ ಸರ್ ಬರಕ್ಕೆ ಲೊಕೇಶನ್ ವಾಟ್ಸ್ಆಪ್ ಅಲ್ಲಿ ಕಳಿಸಬೇಕಾ ಗಾಡಿ ಫೋಟೋಸ್ ಕಳಿಸಬೇಕಾ ನಿಮ್ಮ ತಗೋಬೇಕಂತ ಗಾಡಿ ಪ್ಲಾನ್ ಮಾಡ್ತಿದ್ರಾ ಅದೇನ್ ರಿಲೇಟೆಡ್ ಇದ್ರೋ ನನ್ನ ಕಾಂಟ್ಯಾಕ್ಟ್ ಮಾಡಬಹುದು ಇನ್ ಕೇಸ್ ನಿಮಗೆ ಲೋನ್ ಬೇಕಾ ಲೋನ್ ಆಗುತ್ತಾ ಇಲ್ಲ ಚೆಕ್ ಮಾಡೋಕೆ ಸಚಿನ್ ಸರ್ ಇದ್ದಾರಾ ಇವರನ್ನ ಕಾಂಟ್ಯಾಕ್ಟ್ ಮಾಡಬಹುದು ನೀವು ಸೋ ನಮಸ್ಕಾರ ವೀಕ್ಷಕರೇ ಸೊ ವೆಲ್ಕಮ್ ಟು IND ಕಾರ್ಸ್ ನಿಮಗೆ ಲೋನ್ ರಿಲೇಟೆಡ್ ಏನೇ ಇರಬಹುದು ಸೊ ನೀವು ಎಲ್ಲಾ ಕಡೆ ಸುತ್ತಾಕೊಂಡು ಬಂದಿದ್ದೀರಾ ಕೆಲವು ಕಡೆ ಶೋರೂಮ್ ಹೋಗಿರ್ತೀರಾ ಲೋನ್ ಆಗಿರಲ್ಲ ಅಂತ ಹೇಳ್ತಾರೆ ನಿಮ್ಮ ಪ್ರೊಫೈಲ್ ಗೆ ಸೊ ನನಗೆ ಓವರ್ ಆಲ್ ಈ ಫೀಲ್ಡ್ ಅಲ್ಲಿ 15 ವರ್ಷ ಎಕ್ಸ್‌ಪೀರಿಯನ್ಸ್ ಇರೋದ್ರಿಂದ ಸೊ ನಿಮಗೆ ಲೋನ್ ಬಗ್ಗೆ ಏನೇ ಡೌಟ್ಸ್ ಇರಲಿ ಸಿಬಿಲ್ ರಿಲೇಟೆಡ್ ಆಗಿರಬಹುದು ನಿಮ್ಮ ಪ್ರೊಫೈಲ್ ಆಗಿರಬಹುದು ಈ ಗಾಡಿ ತಗೊಂಡ್ರೆ ನಿಮಗೆ ಲೋನ್ ಆಗುತ್ತಾ ಅಥವಾ ಔಟ್ ಆಫ್ ಸ್ಟೇಷನ್ ಇದೀವಿ ಈ ಏರಿಯಾಗೆ ಲೋನ್ ಆಗುತ್ತಾ ಎಷ್ಟು ಲೋನ್ ಆಗುತ್ತೆ EMI ಎಷ್ಟು ಬರುತ್ತೆ ರೇಟ್ ಆಫ್ ಇಂಟರೆಸ್ಟ್ ಏನು ಈ ತರ ಯಾವುದೇ ರೀತಿ ನಿಮಗೆ ಡೌಟ್ಸ್ ಗಳಿದ್ರೆ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ ನನ್ನ ಹೆಸರು ಸಚಿನ್ ಅಂತ ಸೊ ನನ್ನ ನಂಬರ್ನ ಲಿಸ್ಟ್ ಅಲ್ಲಿ ಬರುತ್ತೆ ನನ್ನ ನಂಬರ್ ಇನ್ನೊಂದ್ಸರಿ ಹೇಳ್ತೀನಿ ನಿಮಗೆ 9886000004 ಇನ್ನೊಂದ್ಸರಿ ಹೇಳ್ತೀನಿ ನಿಮಗೆ ನನ್ನ ನಂಬರ್ನ 9886000044 ಸೊ ನೋಟ್ ಮಾಡ್ಕೊಳ್ಳಿ ಲೋನ್ ರಿಲೇಟೆಡ್ ಏನೇ ಇದ್ರೂ ಕ್ವೆರೀಸ್ ನನಗೆ ಕಾಂಟ್ಯಾಕ್ಟ್ ಮಾಡಿ ಥ್ಯಾಂಕ್ ಯು ಸರ್ ನಾನು ಸಮೀರ್ ಅಂತ ವೆಹಿಕಲ್ ರಿಲೇಟೆಡ್ ಏನಾದರೂ ಸರ್ವಿಸ್ ಬಗ್ಗೆ ಇರಲಿ ನಾನು ಕಾಂಟ್ಯಾಕ್ಟ್ ಮಾಡಬಹುದು ನೀವು ಸರ್ವಿಸ್ ಆಗಲಿ ಜನರಲ್ ಚೆಕಪ್ ಆಗಿರಲಿ ಗಾಡಿ ಚೆಕಪ್ ಏನೇನು ಯಾರಾದ್ ಮಾಡಬೇಕಾ ಇಲ್ಲ ಸೀಟಿಂಗ್ ಈಚ್ ಅಂಡ್ ಎವ್ರಿ ವೆಹಿಕಲ್ ಸರ್ವಿಸ್ ನಲ್ಲಿ ಡಿಪಾರ್ಟ್ಮೆಂಟ್ನಲ್ಲಿ ಬಂದರೆ ನಾವು ನೀವು ನಮಗೆ ಕಾಂಟ್ಯಾಕ್ಟ್ ಮಾಡಬಹುದು ಹಾಯ್ ಫಾಕ್ಸ್ ವೆಲ್ಕಮ್ ಬರ್ತಿರುತ್ತೆ ನಾವು ಸಚಿನ್ ಗೌಡ ಅಂತ ಹೇಳಿ ನನ್ನ ಹೆಸರು ನಂದು IND ಕಾರ್ಸಲ್ಲಿ ನಿಮಗೆ ಯಾವ್ದಾರ ಗಾಡಿ ಎಕ್ಸ್ಚೇಂಜ್ ಮಾಡಬೇಕು ಅಂತ ಅಂದರೆ
ಗಾಡಿದು ನಿಮ್ಮ ಹತ್ರ ಹಳೆ ಗಾಡಿಗಳು ಇರ್ತವೆ, ಆ ಗಾಡಿ ಎಕ್ಸ್ಚೇಂಜ್ ಮಾಡಬೇಕು ಅಂತ ಅಂದರೆ ಅಂಡ್ ಅದ್ರ ಜೊತೆಗೆ ನೀವು ಆನ್ ದ ಸ್ಪಾಟ್ ಸೇಲ್ ಮಾಡಬೇಕು ಅಂತ ರಿಲೇಟೆಡ್ ಇರ್ತೀರಾ, ಆನ್ ದ ಸ್ಪಾಟ್ ಕ್ಯಾಶ್ ಬೇಕು ಅಂತ ಇರುತ್ತೆ, ಅದ್ರದ್ದು ಏನೇ ಇದ್ರೂ ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ನೀವು. ಅದರಲ್ಲಿ ಎಕ್ಸ್ಚೇಂಜ್ ಮೇಲೆ ಏನೇ ಎಕ್ಸ್ಟ್ರಾ ಬರುತ್ತೆ ಇಲ್ಲ ಕಮ್ಮಿ ಬರುತ್ತಾ, ಇಲ್ಲ ಅಂದರೆ ಗಾಡಿ ಮೇಲೆ ನಿಮ್ಮ ಗಾಡಿ ಆನ್ ದ ಸ್ಪಾಟ್ ಪ್ರೈಸಿಂಗ್ ಬೇಕು ಅಂತ ಅಂದರೆ ಸೇಲ್ ಮಾಡಬೇಕು ಅಂದರೆ ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಇಷ್ಟೆಲ್ಲ ಏನಕ್ಕೆ ಮಾಡ್ತಾ ಇದ್ದೀವಿ ಅಂತಂದರೆ ಒಬ್ಬರೇ ಎಲ್ಲಾರನ್ನೂ ಹ್ಯಾಂಡ್ಲ್ ಮಾಡೋದಕ್ಕಾಗಲ್ಲ, ಆ್ಯಂಡ್ ಎಲ್ಲರಿಗೂ ಎಲ್ಲ ಸರ್ವಿಸ್ನೂ ಕೊಡೋದಕ್ಕಾಗಲ್ಲ. ಆದ್ದರಿಂದ ನಾವು ಎಲ್ಲವೂ ಪಾರ್ಟ್ ವೈಸ್ ಎಲ್ಲ ಒಂದು ಪಾರ್ಟ್ ವೈಸ್ ಆಗಿ ಡಿವೈಡ್ ಮಾಡಿಕೊಂಡು ಸರ್ವಿಸ್ ಚೆನ್ನಾಗಿ ಕೊಟ್ಟು ನಾವು ಒಂದು ಏನಾರು ಇಂಪ್ರೂವ್ಮೆಂಟ್ ಮಾಡಬೇಕು ಅಂತೇಳಿ ಈ ಥರ ಮಾಡಿದ್ದೀವಿ. ಅದರಲ್ಲಿ ನಂಬರು ನೇಮ್ಸು ಎಲ್ಲ ಬರುತ್ತೆ. ಆ ಇದಕ್ಕೆ ನಿಮ್ಗೆ ಏನೇ ಡೌಟ್ಸ್ ಇದ್ರು ಫೋನ್ ಮಾಡಿ ಕ್ಲಾರಿಫೈ ಮಾಡ್ಕೋಬೋದು. ಈಗ ಪ್ರತಿ ಒಂದು ಬ್ಯಾರೇಜ್ ಶೋರೂಮ್ ಅಲ್ಲಿ ನಾರ್ಮಲಿ ಈಗ ಕಾಲ್ ಮಾಡಿದ್ರೆ ಅವ್ರು ಗೊತ್ತಿಲ್ಲ ಸರ್, ನೀವು ನಾನು ನಾರ್ಮಲಿ ಈಗ ನಾನು ಸೇಲ್ಸಲ್ಲಿ ಇದ್ದೀನಿ, ನನ್ನ ಕಾಲ್ ಮಾಡಿ ನೀವು ಲೋನ್ ರಿಲೇಟೆಡ್ ಕೇಳಿದ್ರೆ ನನ್ಗೆ ಅರ್ಧ ಗೊತ್ತಿರೋದಾ ಗೊತ್ತಿರಲ್ಲ, ನಿಮ್ಗೆ ಸರಿಯಾಗಿ ರೆಸ್ಪಾನ್ಸ್ ಮಾಡೋಕ್ಕಾಗಲ್ಲ. ಆ ರೀತಿ ಒಂದು ಕಾರಣಕ್ಕಿಂತ ನಾವು ಡಿವೈಡ್ ಆಗಿದ್ದೀವಿ. ಲೋನ್ ರಿಲೇಟೆಡ್ ಏನಿದ್ರೂ ಇವ್ರು ಕಾಂಟ್ಯಾಕ್ಟ್ ಮಾಡ್ಬೋದು. ಸರ್ವಿಸ್ ರಿಲೇಟೆಡ್ ನಿಮಗೆ ಸರ್ವಿಸ್ ಗಾಡಿ ಟೈಮ್ ಬಂದಿದೆಯಾ, ಸೊ ಸರ್ವಿಸ್ ಮಾಡಬೇಕಾ, ನಿಮ್ಮ ಮನೆಗೆ ಬರ್ತಾರೆ ಪಿಕಪ್ ಮಾಡ್ತಾರೆ ಡ್ರಾಪ್ ಮಾಡ್ತಾರೆ ಸರ್ವಿಸ್ನ, ಸರ್ವಿಸ್ ತೊಗೊಂಬಂದು ಮಾಡಿಕೊಡ್ತಾರೆ. ನಿಮ್ಮ ಗಾಡಿ ಏನಾದರೂ ಸೇಲ್ ಮಾಡಬೇಕಾದ್ರೆ ಡೈರೆಕ್ಟ್ ವಾಟ್ಸಪ್ಪಲ್ಲಿ ಫೋಟೋಸ್ ಕಳಿಸಿ, ಆರ್ ಸಿ ಕಳಿಸಿ, ಏನು ಡೀಟೇಲ್ಸ್ ಇದ್ರೂ ಅವ್ರು ಕಳಿಸಿ, ಅವ್ರು ನಾರ್ಮಲಿ ನನಗೆ ಆಫರ್ ವಾಟ್ಸಪ್ಪಲ್ಲಿ ನೀವು ಕೊಡ್ತಾರೆ, ಇಲ್ಲ ಬಂದು ಡೈರೆಕ್ಟ್ ನೀವು ವ್ಯಾಲ್ಯೂಯೇಷನ್ ಮಾಡಿಕೊಂಡು ತೊಗೋಬೋದು. ಸೂಪರ್ ಸರ್, ತುಂಬ ಚೆನ್ನಾಗಿ ಮಾಹಿತಿ ಕೊಟ್ಟರೆ, ಫಾರ್ ದಿ ಫಸ್ಟ್ ಟೈಮ್ ಈ ಥರ ನೋಡಿದ್ದು ನಾನು. ಆ್ಯಂಡ್ ಸ್ವಲ್ಪ ಈ ನಿಮ್ದು ಫೆಸಿಲಿಟಿ ಬಗ್ಗೆ ಹೇಳ್ಬಿಡಿ, ಅಂದರೆ ವಾರಂಟಿ ಅದೆಲ್ಲ. ಸರ್ ವಾರಂಟಿ ಅದು ಇದು ಸುಮ್ಮನೆ ಹೇಳ್ಬೋದು, ಅಲ್ಲಿಂದ ಅಲ್ಲಿಗೆ ತೆಗೆದು ಇದು ಹಾಕೋದು ಅವೆಲ್ಲ ಇಲ್ಲ. ನೀವು ಹೇಳಿದ್ರಿ ಸರ್ವಿಸ್ ರಿಲೇಟೆಡ್ ಏನು ಅಂತ ಕೇಳ್ಬೋದು. ನೀವು ಸರ್ವಿಸ್ ರಿಲೇಟೆಡ್ ಅಂದರೆ ಈಗ ಮೀಟ್ರ್ ಜೀನಿಯನ್ ಅಂತ ಹೇಳ್ತಾ ಇರ್ತಾರೆ, ಕಸ್ಟಮರ್ಗೆ ಸರ್ವಿಸ್ ಹಿಸ್ಟ್ರಿ ಪ್ರೊವೈಡ್ ಮಾಡೋದಾಗಲಿ, ಅದ್ರ ಬಗ್ಗೆ ಗಾಡೀಲಿ ಏನು ಕೆಲಸ ಇದೆ, ಇದು ತೊಗೊಂಡ್ಮೇಲೆ ಏನು ಕೆಲಸ ಇದೆ, ಇಲ್ಲ ಕೆಲಸ ಇದೆಯಾ ಇಲ್ವಾ, ಅದ್ರ ಬಗ್ಗೆ ಏನು ಡೆಲಿವರಿ ಟೈಮಲ್ಲಿ ಏನು ಸಿಗುತ್ತೆ ಎಲ್ಲ ಅದ್ರ ಬಗ್ಗೆ ಮಾಹಿತಿ ಅಲ್ಲಿ ಇವ್ರು ಕೊಡ್ತಾರೆ, ಸಜೆಷನ್ ಕೊಡ್ತಾನೆ. ಆ್ಯಂಡ್ ಸರ್ವಿಸ್ ಹಿಸ್ಟ್ರಿ ಬೇಕಂದ್ರೂ ಪ್ರೊವೈಡ್ ಮಾಡ್ತಾರೆ ಲೋನ್ ವೈಸು. ಈಗ ಅವರು ಬ್ಯಾಂಕ್ ಅಲ್ಲಿ ವರ್ಕ್ ಮಾಡಿ ಎಕ್ಸ್ಪೀರಿಯನ್ಸ್ ಇರೋದು, ಆ ಫೀಲ್ಡಲ್ಲಿ ನಾಲ್ಕು ಜನಕ್ಕೂ ಆ ಎಕ್ಸ್ಪೀರಿಯನ್ಸ್ ಇಟ್ಕೊಂಡು ಅದ್ರ ಮೇಲ್ಗಡೆ ಕೆಲಸ ಡಿವೈಡ್ ಮಾಡ್ಕೊಂಡಿರೋದು. ಈಗ ನಾನು ಪ್ರೊಕ್ಯೂರ್ ಟೀಮಲ್ಲಾಗಲಿ ನಾನು ಒಂದು ಆಲ್ಮೋಸ್ಟ್ 7-8 years ಎಕ್ಸ್ಪೀರಿಯನ್ಸ್ ಇದೆ, ಸೇಲ್ಸ್ ಟೀಮಲ್ಲಿ ಎಲ್ಲರಿಗೂ ಎಕ್ಸ್ಪೀರಿಯನ್ಸ್ ಇಟ್ಕೊಂಡು ಆ ಕೆಲಸದಲ್ಲಿ ಯಾರ್ಯಾರಿಗೆ ಎಕ್ಸ್ಪೀರಿಯನ್ಸ್ ಇದೆ ಅದ್ರ ಮೇಲೆ ಅವ್ರಿಗೆ ಕರೆಕ್ಟ್ ಆದ ಮಾಹಿತಿ ಸಿಗುತ್ತೆ ಅಂತ ಹೇಳ್ಬಿಟ್ಟು ಈ ಥರ ಡಿವೈಡ್ ಮಾಡಿಕೊಂಡು ಬಿಸ್ನೆಸ್ ಇಂಪ್ರೂವ್ಮೆಂಟ್ ಆಗಲಿ ಆ್ಯಂಡ್ ಅವ್ರ ಮಾಹಿತಿ ಆಗಲಿ ಎರಡೂ ಸಿಗುತ್ತೆ. ಆ ಎಲ್ಲರಿಗೂ ಒಂದೇ ಕಾಲ್ ಮಾಡಿದ್ರೆ ಅದರಲ್ಲಿ ಏನು ಯೂಸ್ಫುಲ್ ಇರೋಲ್ಲ. ಅದರಿಂದ ಯಾರ್ಯಾರು ಏನೇನು ಎಕ್ಸಾಕ್ಟ್ ಕೊಡ್ಬೋದು ಆ ಎಕ್ಸಾಕ್ಟ್ ಟೀಮ್ ವರ್ಕಲ್ಲಿ ನಾವು ಕಂಟಿನ್ಯೂ ಮಾಡೋಣ ಅಂತ ಇದ್ದೀವಿ ಅಷ್ಟೇ. ಸೂಪರ್ ಸರ್, ತುಂಬ ಚೆನ್ನಾಗಿ ಒಂದು ಸೆಟಪ್ ಮಾಡ್ಕೊಂಡಿದ್ದೀರಾ, ಒಳ್ಳೆ ಸರ್ವಿಸ್ ಕೊಡ್ತೀರಾ ಅಂತ ಖಂಡಿತವಾಗಿ ನಂಬಿಕೆ ಬರುತ್ತೆ. ಡೆಫಿನೆಟ್ಲಿ ಇನ್ನೂವರೆಗೂ ಕೊಡ್ತಾ ಇದ್ದೀರಾ, ಇನ್ನು ಮುಂದೆನೂ ಕೊಡ್ತಾ ಇದ್ದೀರಾ. ವೀಕ್ಷಕರೇ, ಮೊದಲನೇದಾಗಿ ನಮ್ಮ ಮುಂದೆ ಒಂದು ಲಾರ ಇದೆ, ಅದಕ್ಕಿಂತ ಮುಂಚೆ ಸ್ಟಾಕ್ ತೋರಿಸ್ಬಿಡ್ತೀನಿ ನಿಮಗೆ ಒಂದು ಜಸ್ಟ್ ಓವರ್ ವ್ಯೂ ನೋಡಿ. ಆಲ್ಮೋಸ್ಟ್ ಇಲ್ಲಿ 70+ ಕಾರ್ಸ್ ಇದೆ, ಇವ್ರ ಹತ್ರ ಆಸ್ ಆಫ್ ನೋ 80+ ಕಾರ್ಸ್ ಇದೆ. ಸೊ ಯಾವುದೇ ಕಾರ್ ಬೇಕು ಅಂತ ಹೇಳಿದ್ರು ಕೂಡ ಇಲ್ಲಿ ಸಿಗುತ್ತೆ. ಮೊದಲನೇದಾಗಿ ನಮ್ಮ ಮುಂದೆ ಒಂದು ಲಾರಾ ಇದೆ. ಎಸ್ ಸರ್. ಸರ್, ಇದು ಸ್ಕೋಡಾ ಲಾರಾ 2012 ಮಾಡೆಲ್ಲು, ಆಂಬಿಷನ್ ವೇರಿಯಂಟ್ ಬರುತ್ತೆ, ಫುಲ್ಲಿ ಟಾಪ್ ಎಂಡ್ ಗಾಡಿ ಸರ್, ಸಿಂಗಲ್ ಓನರ್ ಮೇಂಟೈನ್ ಗಾಡಿ ಸರ್ ಇದು. ಓಕೆ, ಸೊ ನೋಡ್ಬೋದು ನಿಮಗೆ ಟೈರ್ಸ್ ಅಪ್ ಟು 60-70% ಟೈರ್ಸ್ ಇದೆ ಗಾಡಿಯಲ್ಲಿ. ಇಂಟೀರಿಯರ್ ಅಲ್ಲಿ ಫೀಚರ್ ವೈಸ್ ನಿಮ್ಗೆ ಹೇಳ್ಬೋದು ಅಂದ್ರೆ ಲೆದರ್ ಸೀಟ್ಸ್ ಬರುತ್ತೆ ನಿಮ್ಗೆ, 2 airbags ಬರುತ್ತೆ ಗಾಡಿಯಲ್ಲಿ, ಪವರ್ ವಿಂಡೋ, ಪವರ್ ಸ್ಟೇರಿಂಗು, ಸ್ಟೇರಿಂಗ್ ಅಡ್ಜಸ್ಟಬಲ್, ಮ್ಯೂಸಿಕ್ ಕಂಟ್ರೋಲಿಂಗು ಎಲ್ಲ ಆಪ್ಷನ್ ಬಂದ್ಬಿಡುತ್ತೆ ಸರ್. ಟಾಪ್ ಎಂಡ್ ವೆಹಿಕಲ್ ಇದು ಲಾರಾದಲ್ಲಿ ನಿಮಗೆ, ಆ್ಯಕ್ಚುಲಿ ಒಂದು ಲಕ್ಸರಿ ಪ್ರೀಮಿಯಂ ಅಂತ ಹೇಳ್ಬೋದು ಗಾಡಿಗೆ, ಯಾಕಂದರೆ ಸ್ಕೋಡಾದಲ್ಲಿ ಲಾರಾ ಅಂತೂ ತುಂಬ ಜನ ಲೈಕ್ ಮಾಡ್ತಾರೆ. ಹೌದು, ಸೊ ಅವ್ರಿಗೋಸ್ಕರ ಲಾರಾ ಲವರ್ಸ್ಗೋಸ್ಕರ ಒಂದು ಸಿಂಗಲ್ ಓನರ್ ಆ್ಯಂಟಿಕ್ ಅಲ್ಲಿದೆ ಗಾಡಿ, ಸಿಂಗಲ್ ಓನರ್ ಮೇಂಟೆನೆನ್ಸಲ್ಲಿ ಒಂದು 5,65,000 ಹೇಳ್ತಾ ಇದ್ದೀವಿ ಇಲ್ಲಿ ಸರ್, ಒಂದು ಸ್ಲೈಟ್ಲಿ ನೆಗೋಷಿಯೇಟ್ ಮಾಡಿ ಕೊಡ್ತೀವಿ. ನೆಕ್ಸ್ಟ್ ವೆಹಿಕಲ್ ಮುಂದೆ ಒಂದು ಜಾಜ್ ಇದೆ ಸರ್. ಸರ್, ಇದು 2016 ವೆಹಿಕಲ್ಲು, ಇದು ಕೂಡ ಸಿಂಗಲ್ ಓನರ್ ವೆಹಿಕಲ್ ಸರ್, ಕಂಪ್ಲೀಟ್ ಇಂಡಿವಿಜುವಲ್ ಆಗಿರೋದು. ಇದು ಟಾಪ್ ಎಂಡ್ ಗಾಡಿ ಬರುತ್ತೆ, ಇದನ್ನು ನಿಮಗೆ ಮ್ಯಾಗ್ ವೀಲ್ ಬರುತ್ತೆ, 80% ಟೈರ್ಸ್ ಇದೆ ಗಾಡಿಯಲ್ಲಿ, ತುಂಬ ಆ್ಯಂಟಿಕ್ ಮೇಂಟೈನ್ ಆಗಿದೆ ಸರ್. ಇದು ಇಂಟೀರಿಯರ್ ಕೂಡ ಚೆಕ್ ಮಾಡ್ಬೋದು, ತುಂಬ ಚೆನ್ನಾಗಿ ನೀಟಾಗಿ ಮೇಂಟೈನ್ ಮಾಡೋರು ಕಸ್ಟಮರು. ಸೊ ನಿಮಗೆ ಫೀಚರ್ ವೈಸ್ ಹೇಳ್ಬೋದು ಅಂದರೆ 2 airbags ಬರುತ್ತೆ, 2 airbags, ಮ್ಯೂಸಿಕ್ ಸಿಸ್ಟಮ್ ಇದೆ, ಎ ಸಿ, ಪವರ್ ವಿಂಡೋ, ಪವರ್ ಸ್ಟೇರಿಂಗು, ಸ್ಟೇರಿಂಗ್ ಅಡ್ಜಸ್ಟಬಲ್ಲು ವಿತ್ ಲೆದರ್ ಸೀಟಲ್ಲಿ, ತುಂಬ ನೀಟಾಗಿ ಮೇಂಟೈನ್ ಆಗಿದೆ ಸರ್ ಗಾಡಿ. ಇದು ಇದು ಜಸ್ಟ್ ಓನ್ಲಿ 39,000 ಓಡಿಸ್ತಿದ್ದಾರೆ ಸರ್ ಗಾಡಿ, ವಿತ್ ಸರ್ವಿಸ್ ಹಿಸ್ಟ್ರಿ ಸಮೇತ ಸಿಗುತ್ತೆ ಗಾಡಿ ನಮ್ಮ ಹತ್ರ, ಎಲ್ಲ ಗಾಡಿ ರೆಕಾರ್ಡೆಡ್ ಸಮೇತ ಸಿಗುತ್ತೆ ಸರ್. ಸೊ ಆಲ್ಮೋಸ್ಟ್ ಇದು ನಾರ್ಮಲಿ ನಿಮಗೆ ಸಿಂಗಲ್ ಓನರ್ ಗಾಡಿ, ನಿಮಗೆ ಜಾಜ್ 16 ಮಾಡಲ್ಲು ಒಂದು 680-690 ಮಾಡ್ತಾರೆ ಮಾರ್ಕೆಟಲ್ಲಿ, ನನ್ನ ಹತ್ರ 645 ಇದೆ ಇದು ಪ್ರೈಸಿಂಗು, ಇದರಲ್ಲಿ ನೆಗೋಷಿಯೇಟ್ ಮಾಡಿ ಕೊಡ್ತೀನಿ ವಿತ್ ಜೆನ್ಯೂನ್ ಗಾಡಿ ಸರ್, ಎಲ್ಲ ರೆಕಾರ್ಡೆಡ್ ಸಮೇತ ಕೊಡ್ತೀವಿ ಸರ್. ಸೂಪರ್ ಸರ್. ಹಾಗಾದ್ರೆ ನೆಕ್ಸ್ಟ್ ವೆಹಿಕಲ್ ಸರ್. ಸರ್, ನೆಕ್ಸ್ಟ್ ವೆಹಿಕಲ್ ನಿಮಗೆ i20 ಇದೆ ಸರ್, 2015 ಮಾಡೆಲ್ ವೆಹಿಕಲ್ ಇದು, ಬ್ಲೂ ಕಲರ್ ಅಲ್ಲಿ ನೋಡ್ಬೋದು ಗಾಡಿ, ಒಂದು ಸಿಂಗಲ್ ಸ್ಕ್ರಾಚ್ ಕೂಡ ಇಲ್ಲಿ ತುಂಬಾ ಚೆನ್ನಾಗಿ ಮೇಂಟೈನ್ ಆಗಿದೆ. ಇದು ಕೂಡ 2015 ಮಾಡೆಲ್ ಡೀಸೆಲ್ ಗಾಡಿ ಸರ್, ಇದು ಡೀಸೆಲ್ ಗಾಡಿ, ಮ್ಯಾಗ್ನಾ ವೇರಿಯಂಟ್ ಬರುತ್ತೆ. ಸೊ ಇಂಟೀರಿಯರ್ ಚೆಕ್ ಮಾಡ್ಬೋದು ನೀವು, ಇಂಟೀರಿಯರ್ ವೈಸ್ ಅಲ್ಲಿ ನಿಮಗೆ ಫ್ಯೂಚರ್ ವೈಸ್, ಪವರ್ ವಿಂಡೋ, ಪವರ್ ಸ್ಟೇರಿಂಗು,
ಶೇರಿಂಗ್ ಅಡ್ಜಸ್ಟೇಬಲ್ ಆಗಿರಲಿ, ಸೀಟ್ಸ್ ನೋಡಿ, ಲೆದರ್ ಸೀಟ್, ಮ್ಯೂಸಿಕ್ ಸಿಸ್ಟಮ್, ಎ ಸಿ ಎಲ್ಲ ಆಪ್ಷನ್ ಬಂದ್ಬಿಡುತ್ತೆ ಸರ್ ಗಾಡಿಯಲ್ಲಿ ನಿಮಗೆ. ಓಕೆ, ಗಾಡಿನೂ ತುಂಬ ನೀಟಾಗಿ ಮೇಂಟೈನ್ ಆಗಿದೆ, 80% ಟೈರ್ಸ್ ಇದೆ, ಗಾಡಿ ನೀಟಾಗಿ ಮೇಂಟೈನ್ ಆಗಿದೆ ಸರ್. I20 ಇದು ಮ್ಯಾಗ್ನಾ ವೇರಿಯಂಟ್, CRDA ಡೀಸೆಲ್ ವೇರಿಯಂಟ್ ಅಲ್ಲಿ ಬರುತ್ತೆ. ನಾರ್ಮಲಿ ನಿಮಗೆ 6 ಲ್ಯಾಕ್ ಮೇಲೆಲ್ಲ ಮಾಡ್ತಾರೆ ಮಾರ್ಕೆಟ್ ಅಲ್ಲಿ ಡೀಸೆಲ್ ಗಾಡಿ I20, ಅದು 15 ಮಾಡೆಲ್ ಗಾಡಿ. ಒಂದು 5,85,000 ಪ್ರೈಸಿಂಗ್ ಇದೆ ಸರ್ ನನ್ನ ಹತ್ರ, ಇನ್ನೂ ನೆಗೋಷಿಯೇಟ್ ಮಾಡಿ ಕೊಡ್ತೀನಿ ನಾನು. ಎಷ್ಟು ಮಾಡ್ಬೋದು ಸರ್ ನೆಗೋಷಿಯೇಷನ್? ಇದಕ್ಕೊಂದು ಫೈನಲ್ ಪ್ರೈಸ್ ಹೇಳೋಣ ಸರ್, ಒಂದು 560 ಮಾಡ್ಕೊಡ್ತೀನಿ ಸರ್. 560. ಓಕೆ ಸರ್. ನೆಕ್ಸ್ಟ್ ಒಂದು ಫಿಯೆಟ್ ಪುಂಟೋ ಇದೆ ಬ್ಲಾಕ್ ಕಲರ್ ಅಲ್ಲಿ ಸರ್. ಇದು ಫಿಯೆಟ್ ಪುಂಟೋ ಆಕ್ಟಿವ್ ಅಂತ ವೇರಿಯಂಟ್ ಇದು. ಇದು ಪೆಟ್ರೋಲ್ ವೇರಿಯಂಟ್, ಸಿಂಗಲ್ ಓನರ್ ಗಾಡಿ ಇದು. ಸೊ ನಿಮ್ಗೆ ನೋಡಿ, ನಿಮ್ಗೆ 50-60% ಟೈರ್ಸ್ ಇದೆ. ಇಂಟೀರಿಯರ್ ಚೆಕ್ ಮಾಡ್ಬೋದು ನೀವು ಆರಾಮಾಗಿ. ನಿಮಗೆ ಪವರ್ ಶೇರಿಂಗು, ಪವರ್ ವಿಂಡೋಸು, 4 ಪವರ್ ವಿಂಡೋಸ್ ಬರುತ್ತೆ, ಪವರ್ ಶೇರಿಂಗ್ ಬರುತ್ತೆ, ಎಲ್ಲ ನಿಮಗೆ ಲೈಕ್ ಮ್ಯೂಸಿಕ್ ಸಿಸ್ಟಮ್, ಎ ಸಿ ಎಲ್ಲ ಆಪ್ಷನ್ ಬಂದ್ಬಿಡುತ್ತೆ ಸರ್ ಗಾಡಿದಲ್ಲಿ. ಓಕೆ, ಕಂಪ್ನಿ ಫ್ಯಾಬ್ರಿಕ್ ಸೀಟ್ಸ್ ಇದೆ, ತುಂಬ ಚೆನ್ನಾಗಿದೆ ಸರ್. ಸಿಂಗಲ್ ಓನರ್ ಗಾಡಿ ಇದು ಕೂಡ. ಇದು ಈ ಗಾಡಿಗೆ ಕೂಡ ನಿಮ್ಗೆ ಸರ್ವಿಸ್ ಹಿಸ್ಟ್ರಿ ಸಿಗ್ಬಿಡುತ್ತೆ ಸರ್. ನಿಮ್ಗೆ ಫಿಯಟ್ ಗಾಡಿಗೂ ಸರ್ವಿಸ್ ಹಿಸ್ಟ್ರಿ ಸಿಗುತ್ತೆ? ಹೌದು, ಆರಾಮಾಗಿ. ಸೂಪರ್ ಸರ್. ಪ್ರೈಸ್ ಎಲ್ಲ ನೀಟಾಗಿ ಮೇಂಟೈನ್ ಮಾಡೋದು ಸರ್. ಕಸ್ಟಮರ್ ಪ್ರತಿ ಒಂದು ಡೂಪ್ಲಿಕೇಟ್ ಕೀ ಇರಲಿ, ಒಂದು ಮ್ಯಾನ್ಯಲ್ ಬುಕ್ ಇರಲಿ, ಎಲ್ಲ ನಾವು 100% ಸರ್ಟಿಫೈಡ್ ಮಾಡಿ ಒಂದು ಜಿನಿನ್ ಗಾಡಿನ ನಾವು ಬೈ ಮಾಡಿ ಸೇಲ್ ಮಾಡ್ತೀವಿ ಸರ್. 2009 ಮಾಡಲ್ ಸಿಂಗಲ್ ಓನರ್, 1265 ನಾರ್ಮಲ್ ಕಡೆ ಇರುತ್ತೆ, ನಮ್ಮ ಹತ್ರ ಒಂದು 245 ಹೇಳಿ ಒಂದು 230 ಮುಗಿಸ್ಕೊಡ್ತೀನಿ ಸರ್ ಈ ವೆಹಿಕಲ್ ನ. 230 ಮುಗಿಸ್ಕೊಡ್ತೀರಾ? ಹೌದು. ಸೂಪರ್ ಸರ್. ನೆಕ್ಸ್ಟ್ ಒಂದು ಹೋಂಡಾ ಸಿಟಿ ಇದೆ ಸರ್. ಇದು 2008 ಮಾಡಲ್, ಗಾಡಿ ಕಂಪ್ಲೀಟ್ ಇಂಡಿವಿಜುವಲ್ ಆಗಿದೆ, ಥರ್ಡ್ ಓನರ್ ಬರುತ್ತೆ. ನಾರ್ಮಲಿ ಈಗ ಸೆಕೆಂಡ್ ಓನರ್ ಇಬ್ಬರೇ ಓಡಿಸಿರೋದು, ಆರ್ ಸಿ ಕಾರ್ಡ್ ಅಲ್ಲಿ ಥರ್ಡ್ ಓನರ್ ಬರುತ್ತೆ. ಗಾಡಿ ಟಾಪ್ ಎಂಡ್ ಬರುತ್ತೆ ಇದು ಕೂಡ, ಇದರಲ್ಲಿ ಕೂಡ ಮ್ಯಾಗ್ವಿಲ್ ಇರುತ್ತೆ ನಿಮಗೆ, 70% ಟೈರ್ಸ್ ಇದೆ. ಸೊ ಇಂಟೀರಿಯರ್ ವೈಸ್ ಅಲ್ಲಿ, ಫ್ಯೂಚರ್ ವೈಸ್ ಅಲ್ಲಿ ನೋಡ್ಬೇಕಂದ್ರೆ ನಿಮಗೆ ಏರ್ ಬ್ಯಾಗ್ ಬರುತ್ತೆ ಗಾಡಿಯಲ್ಲಿ. ಪವರ್ ಶೇರಿಂಗು, ಪವರ್ ವಿಂಡೋಸು, ಶೇರಿಂಗ್ ಅಡ್ಜಸ್ಟೇಬಲ್, ಮ್ಯೂಸಿಕ್ ಸಿಸ್ಟಮು ಎಲ್ಲ ಆಪ್ಷನ್ ಬಂದ್ಬಿಡುತ್ತೆ ಸರ್. ಟಾಪ್ ಎಂಡು 10th anniversary ಗಾಡಿ ಇದು. ಸೊ ಒಂದು ಪ್ರಿಯ ಒಂದು ಸೆಡಾನ್ ಅಲ್ಲಿ ಒಂದು ಒಳ್ಳೆ ಫ್ಯೂಚರ್ ಇಂದ ಎಲ್ಲ ಒಂದು ಟಾಪ್ ಎಂಡ್ ಗಾಡಿಯಲ್ಲಿ ಒಂದು ಲೋ ಬಜೆಟ್ ಅಲ್ಲಿ ನೋಡ್ಬೇಕಂದ್ರೆ ಸಿಟಿಗೆ ಹೋಗ್ಬೋದು ಸರ್. ಹೌದೌದು. ರಿವರ್ಸ್ ಪಾರ್ಕಿಂಗ್, ಇದು ವಿಟೆಕ್ ಇಂಜಿನ್ ಬರುತ್ತೆ ಸರ್. ನಾರ್ಮಲಿ ನಿಮ್ಗೆ ಸಿಟಿದಲ್ಲಿ ವಿಟೆಕ್ ಇಂಜಿನ್ ಸಿಗೋದು ಕಷ್ಟ. ಇದು ವಿಟೆಕ್ ಇಂಜಿನ್ 8th model, 8th model, ಗಾಡಿ ತುಂಬಾ ನೀಟಾಗಿ ಮೇಂಟೈನ್ ಆಗಿದೆ ಸರ್. ಇದು ಪ್ರೈಸ್ ಸರ್? ಇದು ಸರ್ 245 ಕೊಡ್ತೀನಿ ಸರ್. ವಿಟೆಕ್ ಇಂಜಿನ್ ಸರ್, 245 ಕೊಡ್ತೀನಿ. ಸೂಪರ್ ಸರ್. ನೆಕ್ಸ್ಟ್ ಒಂದು I20 ಇದೆ ಸರ್. ಇದು I20 ಸ್ಪೋರ್ಟ್ಸ್ ವೇರಿಯಂಟ್. ಇದು ನಿಮಗೆ ಪೆಟ್ರೋಲ್ ವೇರಿಯಂಟ್ ಬರುತ್ತೆ. ಓಕೆನಾ? ಇದು ಸ್ಪೋರ್ಟ್ಸ್ ಅಂದ್ರೆ ಮಿಡ್ ವೇರಿಯಂಟ್ ಇರುತ್ತೆ. ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ ಗಾಡಿಯಲ್ಲಿ ನಿಮ್ಗೆ ನೋಡಿ. ಟೈರ್ಸ್ 80% ಇದೆ. ಫ್ಯೂಚರ್ ವೈಸ್ ಅಲ್ಲಿ ನಿಮ್ಗೆ ಸ್ಟೇರಿಂಗ್ ಎಲ್ಲ ಕಂಟ್ರೋಲಿಂಗ್ ಬಂದ್ಬಿಡುತ್ತೆ, ಮ್ಯೂಸಿಕ್ ಕಂಟ್ರೋಲಿಂಗ್, ಕಾಲಿಂಗ್, ಆಮೇಲೆ ಒಂದು ಏರ್ ಬ್ಯಾಗ್, ಸಿಂಗಲ್ ಏರ್ ಬ್ಯಾಗ್, ಡ್ರೈವರ್ ಏರ್ ಬ್ಯಾಗ್ ಬರುತ್ತೆ, ಮ್ಯೂಸಿಕ್ ಸಿಸ್ಟಮ್, ಪವರ್ ಎ ಸಿ, ಪವರ್ ವಿಂಡೋಸ್ ಎಲ್ಲ ಆಪ್ಷನ್ ಬರುತ್ತೆ ಸರ್ ಗಾಡಿದಲ್ಲಿ. ಗಾಡಿ ತುಂಬಾ ನೀಟಾಗಿ ಇದು ಕೂಡ ಮೇಂಟೈನ್ ಆಗಿದೆ ಸರ್. ತೋರಿಸ್ಬೋದು ನಿಮ್ಗೆ ಔಟ್ಲುಕ್ ಯಾವ ತರ ಇದೆ ಅಂತ. ಗಾಡಿ ಡಿಫಾಗರ್ ಕೂಡ ಬರುತ್ತೆ, ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್ ಕೂಡ ಬರುತ್ತೆ, ಆಟೋಮೆಟಿಕ್ ಓಆರ್ ವಿಎಂಸ್ ಕೂಡ ಬರುತ್ತೆ ಇದರಲ್ಲಿ. ಹೌದು ಸರ್. ಸರ್ ಪ್ರೈಸ್ ಸರ್? 2011 ಮಾಡಲ್ ನಿಮಗೆ 400,000 ಮೇಲೆನ ಮಾಡ್ತಾರೆ. ಒಂದು 360 ಕೊಡ್ತೀನಿ ಸರ್ ಫೈನಲ್. 360 ಮಾಡ್ಕೊ. 11 ಮಾಡಲ್ I20 ಚಾಲೆಂಜಿಂಗ್ ಅಲ್ಲಿ ಓನರ್ ಥರ್ಡ್ ಓನರ್ ಇದೆ, ಅದರಿಂದ ಒಂದು 360 ಕೊಡ್ತೀನಿ ಸರ್. ಓಕೆ ಸರ್. ನೆಕ್ಸ್ಟ್ ಒಂದು ಸ್ಕೋಡಾ ರ್ಯಾಪಿಡ್ ಇದೆ ಸರ್. ಇದು 2014 ವೆಹಿಕಲ್ ಇದು, 14-15 ಬರುತ್ತೆ ಇದು. ನಿಮ್ಗೆ ಟಾಪ್ ಎಂಡ್ ಆಂಬಿಷನ್ ವೇರಿಯಂಟ್, ಎಲ್ಲ ಟಾಪ್ ಎಂಡ್ ವೆಹಿಕಲ್ ಬರುತ್ತೆ. ಗಾಡಿ ನೋವು ನೋಡ್ಬೋದು, ತುಂಬಾ ಚೆನ್ನಾಗಿ ನೀಟಾಗಿ ಮೇಂಟೈನ್ ಆಗಿದೆ. ಇದು ಕೂಡ ನಿಮ್ಗೆ ಮ್ಯಾಗ್ವಿಲ್ ಬರುತ್ತೆ, 80% ಟೈರ್ಸ್ ಇದೆ. ಇಂಟೀರಿಯರ್ ವೈಸ್ ಅಲ್ಲಿ ಚೆಕ್ ಮಾಡೋದು, 2 ಏರ್ ಬ್ಯಾಗ್ಸ್, ಟೆಸ್ಟ್ ಸ್ಕ್ರೀನ್, ಶೇರಿಂಗ್ ಅಡ್ಜಸ್ಟೇಬಲ್, ಶೇರಿಂಗ್ ಅಲ್ಲಿ ಎಲ್ಲ ಕಂಟ್ರೋಲಿಂಗ್ ಬಂದ್ಬಿಡುತ್ತೆ, ಕಾಲಿಂಗ್ ಕಂಟ್ರೋಲ್, ಮ್ಯೂಸಿಕ್ ಕಂಟ್ರೋಲಿಂಗ್ ಎಲ್ಲ, ಎ ಸಿ, ಪವರ್ ಶೇರಿಂಗ್, ಪವರ್ ವಿಂಡೋಸ್ ಎಲ್ಲ ಟಾಪ್ ಎಂಡ್ ಗಾಡಿ ಸರ್. ಇದು ಎಲ್ಲ ಆಪ್ಷನ್ ಬರುತ್ತೆ ನಿಮ್ಗೆ. ಓಕೆ, ಡಿಫಾಗರ್ ಬರುತ್ತೆ, ರಿವರ್ಸ್ ಪಾರ್ಕಿಂಗ್ ಸೆನ್ಸರ್, ರಿವರ್ಸ್ ಕ್ಯಾಮ್ರಾ ಕೂಡ ಬರುತ್ತೆ. ಹೌದು ಹೌದು, ಎಲ್ಲ ಬರುತ್ತೆ ಸರ್. ಪ್ರೈಸ್ ಸರ್ ಇದು? ಸರ್ ಇದು 5,95,000 ಇದೆ ಸರ್. ಸ್ಲೈಟ್ಲಿ ನೆಗೋಷಿಯೇಟ್ ಮಾಡಿ ಕೊಡ್ತೀನಿ ಸರ್. ಓಕೆ ಸರ್. ನೆಕ್ಸ್ಟ್ ವೆಹಿಕಲ್ ಸರ್? ಸರ್ ನೆಕ್ಸ್ಟ್ ವೆಹಿಕಲ್ ರಾಪಿಡ್ ಇನ್ವನ್ ಇದೆ. ಇದು 2012 model. 2012 model ಸೆಕೆಂಡ್ ಓನರ್ ಗಾಡಿ ಬರುತ್ತೆ. ಇದು ಕೂಡ ಆಂಬಿಷನ್ ವೇರಿಯಂಟ್ ಅಲ್ಲಿ ಇರುತ್ತೆ. ಸೊ ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಹಾಕೋರ ಕಸ್ಟಮರ್, ನೀವು ನೋಡ್ಬೋದು ಗಾಡಿ ತುಂಬಾ ಚೆನ್ನಾಗಿ ನೀಟಾಗಿ ಮೇಂಟೈನ್ ಆಗಿದೆ. ಇದು ಕೂಡ ರಾಪಿಡ್ ಆಲ್ಮೋಸ್ಟ್ ನನ್ನ ಹತ್ರ 6-7 ರಾಪಿಡ್ ಇದೆ ಸರ್. ಓಕೆ, ಪ್ರೈಸಿಂಗ್ ಅಲ್ಲಿ ಇರುತ್ತೆ. ನಿಮ್ಗೆ ಯಾವ ಪ್ರೈಸಿಂಗ್ ಅಲ್ಲಿ ನಿಮ್ಗೆ ಬರ್ತಾ ಇದೆ ಬಜೆಟ್ ಅಲ್ಲಿ ಆ ಪ್ರೈಸಿಂಗ್ ಹೋಗ್ಬೋದು. ಇದರಲ್ಲಿ ನಿಮ್ಗೆ ಟಾಪ್ ಎಂಡ್ ಫೀಚರ್ಸ್ ಬರುತ್ತೆ ಸರ್. ಏರ್ ಬ್ಯಾಗ್, ABS, ಮ್ಯಾಗ್ವೀಲ್, ಪವರ್ ಶೇರಿಂಗು, ಪವರ್ ವಿಂಡೋಸ್ ಎಲ್ಲ ಆಪ್ಷನ್ ಬಂದ್ಬಿಡುತ್ತೆ ಸರ್ ಗಾಡಿದಲ್ಲಿ. ಓಕೆ ಸರ್. ಪ್ರೈಸ್ ಇದು ಸರ್? ಇದು 485 ಹೇಳ್ತಾ ಇದೀವಿ, ಸ್ಲೈಟ್ಲಿ ನೆಗೋಷಿಯೇಟ್ ಮಾಡಿ ಕೊಡ್ತೀನಿ ಸರ್. ಆ್ಯಂಡ್ ರ್ಯಾಪಿಡ್ ನೋಡ್ತಿರೋರಿಗೆ ಇದಿಷ್ಟೇ ಅಲ್ಲ, ವೈಟ್ ಕಲರಲ್ಲೇ ನಿಮ್ಗೆ ಸಾಕಷ್ಟು ಆಪ್ಷನ್ ಇದೆ. ಯಾವ ಗಾಡಿ ಬೇಕೋ ಆ ಗಾಡಿ ತೊಗೊಂಡು ಹೋಗಿ. ರ್ಯಾಪಿಡಲ್ಲಿ 6-7 ವೆಹಿಕಲ್ಸ್ ಇದೆ ಸರ್ ನನ್ನ ಹತ್ರ. ಎಸ್ ಸರ್. ನೆಕ್ಸ್ಟ್ ವೆಹಿಕಲ್ಲು
ಒಂದು ರೇರ್ ವೆಹಿಕಲ್ ಇದೆ ಹ್ಯುಂಡೈ ಎಲೆಂಟ್ರಾ ಅಲ್ಲ ಸರ್ ಇದು ಸರ್ ಎಲೆಂಟ್ರಾ ಇದು ಸೊ 2006 ಮಾಡಲ್ ಸರ್ ಇದು 2006 ಮಾಡಲ್ ಥರ್ಡ್ ಓನರ್ ಗಾಡಿ ಗಾಡಿ ಬಂದು ಟಾಪ್ ಎಂಡ್ ಸರ್ ಇದರಲ್ಲಿ ನಿಮಗೆ ಏರ್ ಬ್ಯಾಗ್ ಎ ಬಿ ಎಸ್ ಮ್ಯಾಗ್ವಿಲ್ ಎಲ್ಲ ಆಪ್ಷನ್ ಬರುತ್ತೆ ಒಂದು ಲಕ್ಸರಿ ಸೆಗ್ಮೆಂಟ್ ಅಲ್ಲಿ ಅಂದ್ರೆ ಒಂದು ಸಡನ್ ಅಲ್ಲಿ ಒಂದು ಲೋ ಬಜೆಟ್ ಅಲ್ಲಿ ಗಾಡಿ ಬೇಕಂದ್ರೆ ಎಲೆಂಟ್ರಾಗೆ ಹೋಗ್ಬೋದು ಸರ್ ಒಂದು ಫ್ಯಾಮಿಲಿ ಯೂಸ್ಗಾಗಲಿ ಒಂದು ಲಾಂಗ್ ಹೋಗೋಕ್ಕಾಗಲಿ ತುಂಬ ಗಟ್ಟಿ ಗಾಡಿ ಬರುತ್ತೆ ನೀವು ಎಲೆಂಟ್ರಾ ನಿಮಗೆ ಒಂದು ಮೇಂಟೆನೆನ್ಸ್ ಅಷ್ಟು ಜಾಸ್ತಿ ಬರಲ್ಲ ಕಮ್ಮಿನೇ ಬರುತ್ತೆ ಒಂದು ಟಾಪ್ ಎಂಡ್ ಗಾಡಿ ಒಂದು ಲೋ ಬಜೆಟ್ ಅಲ್ಲಿ ಅಂದರೆ ಈ ಗಾಡಿಗೆ ಹೋಗ್ಬೋದು ಸರ್ 195,000 ವಿತ್ ಏರ್ ಬ್ಯಾಗ್ ಎ ಬಿ ಎಸ್ ಮ್ಯಾಗ್ವಿಲ್ ಇರೋ ಗಾಡಿನ ಕೊಡ್ತೀನಿ ಮುಂದೆ ಬನ್ನಿ ಗಾಡಿ ಚೆಕ್ ಮಾಡಿ ಅದರಲ್ಲಿ ಸ್ವಲ್ಪ ಸ್ಲೈಟ್ಲಿ ನೆಗೋಷಿಯೇಟ್ ಮಾಡಿ ಲೋ ಬಜೆಟ್ ಅಲ್ಲಿ ಒಂದು ಸೆಡಾನ್ ನೋಡ್ತಿರೋರಿಗೆ ಒಳ್ಳೆ ಗಾಡಿ ನೋಡ್ತಿರೋರಿಗೆ ಒಂದು ಒಳ್ಳೆ ಪ್ರೈಸ್ ಹೇಳ್ಬಿಡಿ ಫೈನಲ್ ಪ್ರೈಸ್ 170 ಮುಗಿಸ್ಕೊಡ್ತೀನಿ ಸರ್ ಫೈನಲ್ ಟು ಫೈನಲ್ ಸರ್ ಇದು 170 ಟಾಪ್ ಎಂಡ್ ಗಾಡಿ ಕೊಡ್ತೀನಿ ಸರ್ ಸೆಡಾನ್ ಅಲ್ಲಿ 170 ಲಕ್ಸುರಿ ಸೆಡಾನ್ ಸಿಗ್ತಾ ಇದೆ ಹ್ಯುಂಡೈ ಎಲೆಂಟ್ರಾ ಎಲೆಂಟ್ರಾ ಎಸ್ ಸರ್ ನೆಕ್ಸ್ಟ್ ವೆಹಿಕಲ್ ಸರ್ ಸರ್ ನೆಕ್ಸ್ಟ್ ವೆಹಿಕಲ್ ನೀವು ನೋಡ್ಬೋದು ಇಕೋ ಸ್ಪೋರ್ಟ್ಸ್ ಟ್ರೆಂಡ್ಲೈನ್ ಇದೆ 2014 ಮಾಡಲ್ ಡೀಸೆಲ್ ಗಾಡಿ ಇದು ಸೊ ಗಾಡಿ ಸೆಕೆಂಡ್ ಓನರ್ ಆಗಿದೆ 80,000 ಗಾಡಿ ಓಡಿದೆ 60% ಟೈರ್ಸ್ ಇದೆ ಗಾಡಿದಲ್ಲಿ ಫೀಚರ್ ವೈಸ್ ನಿಮಗೆ ಪವರ್ ಸ್ಟೇರಿಂಗು ಪವರ್ ವಿಂಡೋಸು ಮ್ಯೂಸಿಕ್ ಸಿಸ್ಟಮ್ ಎ ಸಿ ಎಲ್ಲ ಆಪ್ಷನ್ ಬಂದ್ಬಿಡುತ್ತೆ ಸರ್ ಓಕೆ ಗಾಡಿ ತುಂಬ ನೀಟಾಗಿ ಮೇಂಟೈನ್ ಆಗಿದೆ ತುಂಬ ಚೆನ್ನಾಗಿದೆ ಸರ್ ಲೆದರ್ ಸೀಟ್ ಕೂಡ ಹಾಕಿದ್ದಾರೆ ಹೌದು ಆಫ್ಟರ್ ಮಾರ್ಕೆಟ್ ಮ್ಯಾಗ್ವೀಲ್ ಹಾಕಿದ್ದಾರೆ ಹೌದು ಹಿಂದೆ ನಿಮಗೆ ವೀಲ್ ಕ್ಯಾಪ್ ಸಮೇತ ಇದೆ ತುಂಬ ಚೆನ್ನಾಗಿ ಕಾಣ್ತಿದೆ ವೆಹಿಕಲ್ಲು ವೈಟ್ ಕಲರಲ್ಲಿ ಸರ್ ಎಷ್ಟು ಹೇಳ್ತಿದ್ದೀರಾ ಪ್ರೈಸ್ ಇದಕ್ಕೆ ಸರ್ ಇದು 545 ಹೇಳ್ತಾ ಇದ್ದೀವಿ ಸ್ಲೈಟ್ಲಿ ನೆಗೋಷಿಯೇಟ್ ಮಾಡಿ ಕೊಡ್ತೀನಿ ಸರ್ ಸೆಕೆಂಡ್ ಓನರ್ 87,000 ಕಿಲೋಮೀಟರ್ ಡ್ರೈವನ್ ನೋಡಿದೆ ಟ್ರೆಂಡ್ ಲೈನ್ ಬರುತ್ತೆ ಇದರಲ್ಲಿ ನಿಮಗೆ ಇಕೋ ಸ್ಪೋರ್ಟ್ಸು ಟಾಪ್ ಎಂಡ್ ಇದೆ ಟೈಟಾನಿಯಂ ಇದೆ ಅದು ತೋರಿಸ್ತೀವಿ ಇದನ್ನು ನೋಡ್ಕೋಬೋದು ಇದು ಡೀಸೆಲ್ ವೆಹಿಕಲ್ ಡೀಸೆಲ್ ವೆಹಿಕಲ್ ಅದನ್ನು ಡೀಸೆಲ್ ವೆಹಿಕಲ್ ಇದೆ ಓಕೆ ಸರ್ ನೆಕ್ಸ್ಟ್ ವೆಹಿಕಲ್ಲು ಫೋಕ್ಸ್ ವ್ಯಾಗನ್ ಮೆಂಟೋ ಇದೆ ಸರ್ ಸರ್ ಮೆಂಟೋ 2012 ಮಾಡಲ್ಲು ಹೈಲೈನ್ ಬರುತ್ತೆ ಗಾಡಿ ಥರ್ಡ್ ಓನರ್ ಆಗಿದೆ ಡೀಸೆಲ್ ಗಾಡಿ ಇರುತ್ತೆ ನಿಮಗೆ ಇದು ಓಕೆ ಹೈಲೈನ್ ಅಂದ್ರೆ ನಿಮಗೆ ಟಾಪ್ ಎಂಡ್ ಬರುತ್ತೆ ಎಲ್ಲ ಫೀಚರ್ಸ್ ಬರುತ್ತೆ ಗಾಡಿದಲ್ಲಿ ಪವರ್ ಸ್ಟೇರಿಂಗು ಪವರ್ ವಿಂಡೋಸ್ ಸ್ಟೇರಿಂಗ್ ಅಡ್ಜಸ್ಟಬಲ್ ಮ್ಯೂಸಿಕ್ ಸಿಸ್ಟಮ್ ಎ ಸಿ ಫ್ರಂಟ್ ಎ ಸಿ ರೇರ್ ಎ ಸಿ ಫಾಗರು ಡೀಪ್ ಫಾಗರು ಲೆದರ್ ಸಿಟ್ಟು ಎಲ್ಲ ಆಪ್ಷನ್ ಬಂದ್ಬಿಡುತ್ತೆ ಸರ್ ಗಾಡಿಯಲ್ಲಿ ಸೂಪರ್ ಸರ್ ಟಾಪ್ ಎಂಡ್ ವೆಹಿಕಲ್ ಇದು ಬಾಡಿ ಲೈನ್ ಅಂತೂ ತುಂಬಾನೇ ನೀಟಾಗಿದೆ ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸ್ ಕೂಡ ಬರುತ್ತೆ ಇದರಲ್ಲಿ ಫೋಕ್ಸ್ ವ್ಯಾಗನ್ ಸ್ಟ್ಯಾಂಡರ್ಡ್ ಬಗ್ಗೆ ನಿಮ್ಗೆ ಹೇಳೋದೇ ಬೇಕಾಗಿಲ್ಲ ನಾನು ಸರ್ ಪ್ರೈಸ್ ಎಷ್ಟು ಹೇಳ್ತಿದ್ರಾ ಸರ್ ವೆಂಟೋ ಹೈಲೈನ್ ಅಂದ್ರೆ ನಿಮ್ಗೆ ನಾರ್ಮಲಿ 2012 ನಿಮ್ಗೆ 480-490 ಆ ತರ ಮಾಡ್ತಾರೆ 425 ಇದೆ ಅದರಲ್ಲಿ ನೆಗೋಷಿಯೇಟ್ ಮಾಡಿ ಕೊಡ್ತೀನಿ ಸರ್ 425 ಹೇಳ್ತಾ ಇದೀರಾ ಅದರಲ್ಲಿ ಕಡಿಮೆ ಮಾಡಿ ಕೊಡ್ತೀನಿ ಬನ್ನಿ ಶೋರೂಮ್ಗೆ ನಾರ್ಮಲಿ ವ್ಯೂವರ್ಸ್ ಹೇಳ್ತಿದೀವಿ ಒಂದ್ಸರಿ ಶೋರೂಮ್ ಬನ್ನಿ ಜಸ್ಟ್ ಗಾಡಿ ಕ್ವಾಲಿಟೀಸ್ ನೋಡಿ ಒಂದ್ ಹತ್ತು ಸಾವಿರ ಜಾಸ್ತಿ ಅಂತ ನಿಮ್ಗೆ ಮೈಂಡ್ ಆಗಿ ಬಂದ್ರು ಜಸ್ಟ್ ಒಂದ್ಸರಿ ವಿಸಿಟ್ ಮಾಡಿ ಗಾಡಿ ಕ್ವಾಲಿಟಿ ನೋಡಿ ನೀವು ಖುಷಿಯಿಂದ ಇನ್ನೂ 10,000 ಜಾಸ್ತಿ ಕೊಟ್ಟು ಹೋಗ್ತೀರಾ ಸೂಪರ್ ಸರ್ ಅಷ್ಟೊಂದು ಗ್ಯಾರಂಟಿ ಕೊಡ್ತೀವಿ ಸರ್ ನೆಕ್ಸ್ಟ್ ವೆಹಿಕಲ್ ಸರ್ ನೆಕ್ಸ್ಟ್ ವೆಹಿಕಲ್ W6 XCV XCV 500 W6 2012 ಮಾಡಲ್ ಸಿಂಗಲ್ ಓನರ್ ಗಾಡಿ ಸೊ ನೋಡ್ಬೋದು ನೀವು ಗಾಡಿ ಯಾವ ತರ ಮೇಂಟೈನ್ ಇದೆ ಅಂತ 640-50% ಟೈರ್ಸ್ ಇದೆ ಗಾಡಿಯಲ್ಲಿ ಓಕೆ ಇಂಟೀರಿಯರ್ ವೈಸ್ ಅಲ್ಲಿ ನಿಮ್ಗೆ ನಾಲ್ಕು ಏರ್ ಬ್ಯಾಗ್ಸ್ ಬರುತ್ತೆ 4 ಏರ್ ಬ್ಯಾಗ್ಸ್ ಬರುತ್ತೆ ಪವರ್ ಸ್ಟೇರಿಂಗು ಪವರ್ ವಿಂಡೋಸ್ ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಆಪ್ಷನ್ ಟಾಪ್ ಅಂಡ್ ಫೀಚರ್ಸ್ ಬರುತ್ತೆ ಸರ್ ಗಾಡಿದಲ್ಲಿ ಟಾಪ್ ಅಂಡ್ ಫೀಚರ್ಸ್ ಎಲ್ಲ ಬರುತ್ತೆ ಇದರಲ್ಲಿ ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲು ಕ್ರೂಸ್ ಕಂಟ್ರೋಲು ವಾಯ್ಸ್ ಕಮ್ಯಾಂಡು ಈ ಥರ ಸಾಕಷ್ಟು ಆಪ್ಷನ್ ಬರುತ್ತೆ ಇದರಲ್ಲಿ ಹೌದು ಲಕ್ಸುರಿ ಎಸ್ ಯು ವಿ ಅಂತಲೇ ಹೇಳ್ಬೋದು ಇದನ್ನು ನಿಮಗೆ ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸು ರಿವರ್ಸ್ ಕ್ಯಾಮ್ರಾ ರೆಡ್ ಡಿಫಾಗರು ವೈಪರು ಇಂಥ ಆಪ್ಷನ್ ಇಲ್ಲ ಅಂತ ಹೇಳೋಂಗಿಲ್ಲ ಓನ್ಲಿ ಅಲಾಯ್ಸ್ ಬರಲ್ಲ ಅಷ್ಟೇ ಇದು ಯಾಕೆ ಅಂತ ಹೇಳಿದ್ರೆ W6 ಆಗಿರೋದ್ರಿಂದ ಪ್ರೊಜೆಕ್ಟರ್ ಎಲ್ ಇ ಡಿ ಹೆಡ್ಲ್ಯಾಂಪ್ಸ್ ಕೂಡ ಬರುತ್ತೆ ಸರ್ ಪ್ರೈಸ್ ಎಷ್ಟು ಹೇಳ್ತಿದ್ರೆ ಇದಕ್ಕೆ ಸರ್ ನಾರ್ಮಲಿ ಮಾರ್ಕೆಟಲ್ಲಿ ನಿಮಗೆ ಸೇಲ್ ಮಾಡೋದು 750,000 ಆ ಥರ ಮಾಡ್ತಾರೆ 2012 ಅದು ಸಿಂಗಲ್ ಓನರ್ ಗಾಡಿ 695 ಇದೆ ಸರ್ ನನ್ನ ಕೊಟ್ಟಿಂಗ್ ಅದರಲ್ಲಿ ನೆಗೋಷಿಯೇಟ್ ಮಾಡಿ ಕೊಡ್ತೀನಿ ಸರ್ ಫೈನಲ್ ಪ್ರೈಸ್ ಹೇಳ್ಬಿಡಿ ಸರ್ ಒಂದು 680 ಮುಗಿಸ್ಕೊಡ್ತೀನಿ ಸರ್ 680 ಕೆಲವೊಂದು ಗಾಡಿಗೆ ನಿಮಗೆ ಫೈನಲ್ ಪ್ರೈಸ್ ಹೇಳ್ತಾ ಇದ್ದಾರೆ ಇನ್ನೂ ಕೆಲವೊಂದು ಗಾಡಿಗೆ ನೆಗೋಷಿಯೇಬಲ್ ಪ್ರೈಸ್ ಹೇಳ್ತಾ ಇದ್ದಾರೆ ಒಂದ್ಸಲ ವಿಸಿಟ್ ಮಾಡಿ ಖಂಡಿತವಾಗ್ಲೂ ಬೆಸ್ಟ್ ಪ್ರೈಸ್ ಮಾಡಿಕೊಡ್ತಾರೆ ನೆಕ್ಸ್ಟ್ ಒಂದು ಸೇಲ್ ಇದೆ ಹೌದು ಸರ್ ಚೆವರ್ಲೆ ಸೇಲು ಎಸ್ ಸರ್ ಸರ್ ಚೆವರ್ಲೆಟ್ ಸೇಲ್ ಆಲ್ಮೋಸ್ಟ್ ಯಾವಾಗ ಬರುತ್ತೆ ಜಾಸ್ತಿ ದಿವಸ ಇರಲ್ಲ ನಾರ್ಮಲ್ ಬೇಗ ಖಾಲಿ ಆಗುತ್ತೆ ಯಾಕಂದ್ರೆ ಚೆವರ್ಲೆಟ್ ಸೇಲ್ ಯೂಸ್ ಮಾಡೋವ್ರಿಗೆ ಗೊತ್ತಿರುತ್ತೆ ಈ ಗಾಡಿ ಬಗ್ಗೆ ಮೇಂಟೆನೆನ್ಸ್ ಒಂದು ಒಳ್ಳೆ ಮೈಲೇಜ್ ಬರುತ್ತೆ ಮೇಂಟೆನೆನ್ಸ್ ಕಮ್ಮಿ ಇರುತ್ತೆ ಒಂದು ಸೆಡಾನ್ ಅಲ್ಲಿ ಒಂದು ಎ ಬಿ ಎಸ್ ಇರಲಿ ಏರ್ ವ್ಯಾಗ್ ಇರಲಿ ಎಲ್ಲ ಟಾಪ್ ಎಂಡ್ ಫೀಚರ್ಸ್ ಬರುತ್ತೆ ಒಂದು ಕಮ್ಮಿ ಬಜೆಟಲ್ಲಿ ಸಿಗುತ್ತೆ ನಮ್ಮ ಅವ್ರಿಗೆ ಕಂಫರ್ಟಬಲ್ ಆಗಿರೋ ಗಾಡಿನ ಅಂತ ಈ ಗಾಡಿ ತುಂಬ ರೀಸೇಲ್ ಇದೆ ಸರ್ ಗಾಡಿ ಎಸ್ ಸರ್ ನಿಮಗೆ ಏರ್ ಬ್ಯಾಗ್ ಬರುತ್ತೆ ಮ್ಯೂಸಿಕ್ ಸಿಸ್ಟಮ್ ಟಚ್ ಸ್ಕ್ರೀನ್ ಇದೆ ರಿಯರ್ ಕ್ಯಾಮ್ರಾ ಬರುತ್ತೆ ಹೊಸ ಸೀಟ್ ಕವರ್ಸ್ ಹಾಕಿದ್ದಾರೆ ಎ ಸಿ ಪವರ್ ಸ್ಟೇರಿಂಗ್ ಪವರ್ ವಿಂಡೋಸು ವಿತ್ ಎ ಬಿ ಎಸ್ಸು ಎಲ್ಲ ಆಪ್ಷನ್ ಬರುತ್ತೆ ಗಾಡಿದಲ್ಲಿ ನಿಮಗೆ ವಿತ್ ಎ ಬಿ ಎಸ್ ಹೌದು ಸ್ವಿಫ್ಟ್ ಡಿಸೈರ್ ತೊಗೊಳ್ಳೋರು ಇದನ್ನು ಆರಾಮಾಗಿ ಕಣ್ಣು ಮುಚ್ಕೊಂಡು ತೊಗೊಬೋದು ಆರಾಮಾಗೆ ಸರ್ ಲೋ ಬಜೆಟ್ ಬೇಕು ಅನ್ನೋರು ಯಾಕೆಂದ್ರೆ ತೀರಾ ಲೋ ಬಜೆಟ್ ಇದು ಹೌದು ಆ್ಯಂಡ್ ಮೇಂಟೆನೆನ್ಸ್ ಕೂಡ ತುಂಬ ಜನ ಅನ್ಕೊಂಡ್ಬಿಟ್ಟಿದ್ದಾರೆ ಕಮ್ಮಿನೇ ಇದೆ ನಾರ್ಮಲಿ ಈಗ ಚೆವರ್ಲೇಟ್ ಅಂದರೆ ಸರ್ ಗಾಡಿ ಕಂಪ್ನಿ ಕ್ಲೋಸ್ ಆಗಿದೆ ಅಲ್ಲ ಸರ್ ಹೇಗೆ ಅಂತಾರೆ ಕಂಪ್ನಿ ಕ್ಲೋಸ್ ಆಗಿದೆ ಮ್ಯಾನುಫ್ಯಾಕ್ಚರಿಂಗ್ ನಿಮಗೆ ಸರ್ವಿಸು ಬಾಕ್ಸಲ್ಲಿ ಟೈಪ್ ಆಗಿದೆ ಯಾವ್ದು ಕಂಪ್ನಿ ಕ್ಲೋಸ್ ಆದರೆ ಎಲ್ಲ ಸರಿ ಏನೂ ಕ್ಲೋಸ್ ಆಗಲ್ಲ
ಅವ್ರು ಟೈಪ್ ಮಾಡ್ತಾರೆ. ಈಗ ನಾರ್ಮಲ್ ಫೋರ್ಡ್ ಕ್ಲೋಸ್ ಆಗಿದೆ, ಈಗ ರೀಸೆಂಟ್ ನ್ಯೂಸ್ ಬಂದಿದೆ ಟಾಟಾ ಅವ್ರು ತಗೊಂಡಿದ್ದಾರೆ ಅಂತ. ಆ ತರ ಇದು ಬಾಷ್ ತಗೊಂಡಿದ್ದಾರೆ ಸರ್. ಎಸ್, ಇದು ಸರ್ವಿಸ್ ಎಲ್ಲ ಬಾಷ್ ಫೋರ್ಡ್ದು ಬಂದು ಇನ್ನು 10 ವರ್ಷ ಸರ್ವಿಸ್ ಅವರೇ ಕೊಡ್ತಾರೆ, ಅದಾದ್ಮೇಲೆ ಟಾಟಾದವ್ರು ಕಂಟಿನ್ಯೂ ಮಾಡ್ತಾರೆ. ನೆಕ್ಸ್ಟ್ ವೆಹಿಕಲ್ ಸರ್? ಸರ್, ನೆಕ್ಸ್ಟ್ ವೆಹಿಕಲ್ ನಿಮ್ಮದು ಡಸ್ಟರ್ ಇದೆ ಸರ್, ಒಂದು ಡಸ್ಟರ್ ಇದೆ ನೋಡ್ಬೋದು, ಕಾಂಪ್ಯಾಕ್ಟ್ ಎಸ್ ಯುವಿ. ಎಸ್ ಸರ್. ಸರ್, 2013 ಪಿ ಎಸ್ ಬರುತ್ತೆ, ಟಾಪ್ ಎಂಡ್ ಗಾಡಿ ಇರುತ್ತೆ, ವಿತ್ ಮ್ಯಾಗ್ ವೀಲು, ಏರ್ ಬ್ಯಾಗು, ಎ ಬಿ ಎಸ್, ಲೆದರ್ ಸೀಟು, ಪವರ್ ಸ್ಟೇರಿಂಗು, ಪವರ್ ವಿಂಡೋಸು, ಟೆಸ್ಟ್ ಸ್ಕ್ರೀನ್, ರೇರ್ ಕ್ಯಾಮ್ರಾ, ಎ ಸಿ ಎಲ್ಲ ಆಪ್ಷನ್ ಬಂದ್ಬಿಡುತ್ತೆ ಸರ್ ಗಾಡಿದಲ್ಲಿ. 110 ಪಿ ಎಸ್ ಇದರಲ್ಲಿ 80 ಪಿ ಎಸ್ 110 ಪಿ ಎಸ್ ಎರಡು ಬರುತ್ತೆ. ಸೊ ಇದು 110 ಪಿ ಎಸ್ ಇದೆ, ಸಿಲ್ವರ್ ಕಲರಲ್ಲಿ ತುಂಬ ಚೆನ್ನಾಗಿ ನೀಟಾಗಿ ಮೇಂಟೈನ್ ಆಗಿದೆ ಸರ್. 13 ಮಾಡಲ್ ಗಾಡಿ, ತುಂಬ ಚೆನ್ನಾಗಿದೆ ಸರ್. ಇದರಲ್ಲಿ ಏರ್ ಬ್ಯಾಗ್ ಕೂಡ ಬರುತ್ತೆ, ಎ ಬಿ ಎಸ್ ಕೂಡ ಬರುತ್ತೆ, ಎಸಿ ಕೂಡ ಬರುತ್ತೆ, ಅಲಾಯ್ ವೀಲ್ಸ್ ಬರುತ್ತೆ, ಕಂಪ್ನಿ ಫಿಟೆಡ್. ಹೌದು, ಒಳ್ಳೆ ಮೈಲೇಜ್, 18-20 ವರೆಗೂ ಮೈಲೇಜ್ ಬರುತ್ತೆ ಸರ್ ಗಾಡಿ. 18-20 ಮೈಲೇಜ್ ಖಂಡಿತವಾಗ್ಲೂ ಬರುತ್ತೆ, ಯಾಕೆಂದ್ರೆ ನಾನೇ ಡ್ರೈವ್ ಮಾಡಿದ್ದೀನಿ. ಹೌದು, ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸ್ ಕೂಡ ಬರುತ್ತೆ, ರೇರ್ ಡಿಫಾಗರ್, ವೈಪರ್ ಕೂಡ ಬರುತ್ತೆ. ಹೌದು ಸರ್. ಅಂಡ್ ಬೂಟ್ ಸ್ಪೇಸ್ ಚೆನ್ನಾಗಿ ಬರುತ್ತೆ ನಿಮಗೆ. ಹೌದು ಸರ್. ಇಕೋಸ್ಪೋರ್ಟ್ ಕಂಪೇರ್ ಮಾಡಿದ್ರೆ ನಿಮಗೆ ಡಸ್ಟರಲ್ಲಿ ಬೂಟ್ ಸ್ಪೇಸ್ ಜಾಸ್ತಿ ಬರುತ್ತೆ. ಹೌದು ಸರ್. ಪ್ರೈಸ್ ಎಷ್ಟು ಹೇಳ್ತಿದ್ರೆ ಇದಕ್ಕೆ ಸರ್? ಆಕ್ಚುಲಿ ಇದು ದಿಲ್ಲಿ ವೆಹಿಕಲ್, ಹಿಂಗೆ ನಾರ್ಮಲಿ ವಿತ್ ಎನ್ ಒ ಸಿ ಬೇಕಂದ್ರೆ ಒಂದು 3,90,000 ಕೊಡ್ತೀನಿ ಸರ್. ವಿತ್ ಕರ್ನಾಟಕ ನಂಬರ್ ಬೇಕಂದ್ರೆ ಒಂದು 5,10,000 ಫೈನಲ್ ಟು ಫೈನಲ್ ಮಾಡ್ಕೊಡ್ತೀನಿ. 5,10,000 ಮಾಡ್ಕೊಡ್ತೀನಿ. ಹೌದು, ನಾರ್ಮಲಿ ನಿಮಗೆ 5,10,000 ಕರ್ನಾಟಕ ವೆಹಿಕಲ್ ಸಿಗಲ್ಲ, 565 ಇರುತ್ತೆ. 510 ಗೆ ವಿತ್ ಕರ್ನಾಟಕ ನಂಬರ್ ಕೊಡ್ತೀನಿ, 14 model 13 model ಡಸ್ಟರ್ ನ ಸರ್ವಿಸ್ ಹಿಸ್ಟ್ರಿ ಕೇಸು ಅದೆಲ್ಲ ಏನು ಪ್ರಾಬ್ಲಮ್ ಇಲ್ಲ, 100% ಟ್ರಾನ್ಸ್ಫರ್ ಮಾಡಿ ಕೊಡ್ತೀನಿ ಸರ್ ಅಂತೆಲ್ಲ ಟೆಲ್ಲೇ ಕೇಳಿಸ್ಕೊಳ್ಳೋದು. ನೆಕ್ಸ್ಟ್ ವೆಹಿಕಲ್ ಮತ್ತೊಂದು XUV500 ಇದೆ. XUV500 ಇದು ಒಂದು ಇದೆ ನೋಡಿ ಸರ್, ಬ್ಲಾಕ್ ಅಲ್ಲಿ 2011 ಮಾಡಲ್ ಇದು. ಇದು ನಿಮಗೆ W8 ವೇರಿಯಂಟ್ ಬರುತ್ತೆ ಸರ್, ಬ್ಲಾಕ್ ಅಲ್ಲಿ 2011 ಮಾಡಲ್. ಇದು ಕೂಡ ಸಿಂಗಲ್ ಓನರ್ XUV ಸರ್, ಸಿಂಗಲ್ ಓನರ್ XUV. W80 ಇರುತ್ತೆ ಇದು. W8 ಅಂದ್ರೆ 95% ಟೈರ್ ಇದೆ. ಹೌದು, 95% ಟೈರ್ಸ್ ಇದೆ. ಈ W8 ಅಲ್ಲಿ ನಿಮಗೆ 6 ಏರ್ ಬ್ಯಾಗ್ ಬರುತ್ತೆ. ಓಕೆ ಓಕೆ, 6 ಏರ್ ಬ್ಯಾಗು, ಎ ಬಿ ಎಸ್, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ರೇರ್ ಎಸಿ, ಫ್ರಂಟ್ ಎಸಿ, ನಾರ್ಮಲ್ ಸ್ಟೇರಿಂಗ್ ಅಲ್ಲಿ ಎಲ್ಲ ಅಡ್ಜಸ್ಟೇಬಲ್, ಸ್ಟೇರಿಂಗ್ ಎಲ್ಲ ಎಲ್ಲ ಕಂಟ್ರೋಲಿಂಗ್ ಬಂದ್ಬಿಡುತ್ತೆ ಸರ್. ಟಾಪ್ ಎಂಡ್ ವೆಹಿಕಲ್ W8 ಅಂದ್ರೆ ಎಲ್ಲ ಟಾಪ್ ಎಂಡ್ ವೆಹಿಕಲ್ ಬರುತ್ತೆ, ಎಲ್ಲ ಟಾಪ್ ಎಂಡ್ ಫೀಚರ್ ಬರುತ್ತೆ, ಫಾಗೋರ್, ಡಿ ಫಾಗೋರ್ ಎಲ್ಲ ಆಪ್ಷನ್ ಇದೆ ಸರ್ ಗಾಡಿದಲ್ಲಿ. XUV500 ನೀವು ಯಾವುದೇ ಕಲರ್ ನೋಡಿ ಅಷ್ಟೇ ಕ್ಲಾಸ್ ಆಗಿ ಕಾಣುತ್ತೆ, ಕ್ಲಾಸ್ ಆಗಿ ಕಾಣುತ್ತೆ. ಆಕ್ಚುಲಿ ಒಬ್ಬರೊಬ್ಬರಿಗೆ ಒಂದೊಂದು ಕಲರ್ ಇಷ್ಟ ಸರ್, ಅದಕ್ಕೆ ಒಂದ್ ಬ್ಲಾಕ್ ಅಂದ್ರೆ ಬ್ಲಾಕ್ ಬೇಕಂತಾರೆ, ಸಿಲ್ವರ್ ಬೇಕಂದ್ರೆ ಸಿಲ್ವರ್ ಅಂತಾರೆ, ವೈಟ್ ಅಂದ್ರೆ ವೈಟ್ ಅಂತಾರೆ. ಅವ್ರಿಗೋಸ್ಕರ ಗ್ರೇ ಇದೆ, ಬ್ಲಾಕ್ ಇದೆ, ಸಿಲ್ವರ್ ಇದೆ, ವೈಟ್ ಇದೆ, ಎಲ್ಲಾ ಕಲರ್ XUV ಇದೆ ನಮ್ಮ ಹತ್ರ. XUV ದೊಡ್ಡ ಗಾಡಿ, ಎಲ್ಲಾ ಗಾಡಿ ಎಲ್ಲಾ ಕಲರ್, ಎಲ್ಲಾ ಕಲರ್ ಕೂಡ. ನೆಕ್ಸ್ಟ್ ಒಂದು ಗ್ರೇ ಇದೆ. ಎಸ್ ಸರ್. ಸರ್, ಇದು 13 ಮಾಡಲ್, ಆ ಪ್ರೈಸ್ ಹೇಳಿಲ್ಲ. ಅದು ಪ್ರೈಸ್ ಎಷ್ಟು ಸರ್? ಇದು ಸರ್, ಇದು 2011 ಮಾಡಲ್ W8 ಸಿಂಗಲ್ ಓನರ್ ಗಾಡಿ. 7 lakh ಹೇಳ್ತಾ ಇದ್ದೀನಿ ಸರ್, ನೆಗೋಷಿಯೇಟ್ ಮಾಡಿ ಕೊಡ್ತೀನಿ. W8 ಕೂಡ 7 lakh ಹೇಳ್ತಾ ಇದ್ದೀನಿ, ನೆಗೋಷಿಯೇಟ್ ಮಾಡಿ ಕೊಡ್ತೀನಿ. ನಾರ್ಮಲಿ W8 8 lakh ಇದೆ. ಓಕೆ, ಸ್ಲೈಟ್ಲಿ ನೆಗೋಷಿಯೇಟ್ ಮಾಡಿ ಕೊಡ್ತೀನಿ. ನೆಕ್ಸ್ಟ್ ಸರ್, ಇದು 13 ಮಾಡಲ್, ಇದು ಕೂಡ W8 ವೆಹಿಕಲ್ ಸರ್. ಇದು ಕೂಡ ನಿಮಗೆ 6 ಏರ್ ಬ್ಯಾಗ್ ಬರುತ್ತೆ, ಎ ಬಿ ಎಸ್, ಮ್ಯಾಗ್ ವೀಲ್, ಇಂಟೀರಿಯರ್ ನೋಡ್ಬೋದು ಯಾವ ಥರ. ಇದು ಕೂಡ ಸಿಂಗಲ್ ಓನರ್ ಗಾಡಿ. ಓಕೆ, ತೋರಿಸಿ ಗಾಡಿ ಒಳಗಡೆಯಿಂದ. ಸಿಂಗಲ್ ಓನರ್ XUV500. ಹೌದು ಸರ್, ನೋಡಿ, ಕಂಪ್ನಿ ಫಿಟ್ಟೆಡ್, ಸ್ಟಾಕ್ ಲೆದರ್ ಸೀಟ್ಸ್ ಇದೆ, ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸು, ಕ್ರೂಸ್ ಕಂಟ್ರೋಲು, ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲು, ಆಟೋಮೆಟಿಕ್ ವಾರ್ ವಿಎಮ್ಸು, IR ವಿಎಮ್ಸು ಎಲ್ಲ ಆಪ್ಷನ್ ಬರುತ್ತೆ ಇದರಲ್ಲಿ. ಇಂಥ ಆಪ್ಷನ್ ಇಲ್ಲ ಅಂತ ಹೇಳಂಗಿಲ್ಲ. ಇವನ್ ಕಂಪ್ಲೀಟ್ ಆಗಿ ನಿಮ್ಗೆ ಅಲಾಯ್ ವೀಲ್ ಸಮೇತ ಬರುತ್ತೆ, ಯಾಕೆಂದ್ರೆ ಡಬ್ಲ್ಯೂಟ್ ಆಗಿರೋದ್ರಿಂದ. ರೆಡಿ ಫಾಗರ್, ವೈಪರ್, ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸು. ಸೊ ಆಲ್ರೆಡಿ ಎಷ್ಟೊಂದು ಗಾಡಿಗೆ ಹೇಳ್ಬಿಟ್ಟಿದೀವಿ W8 ಹಿಂಗೆ ಬರುತ್ತೆ ಅಂದ್ಬಿಟ್ಟು. ಪ್ರೈಸ್ ಸರ್? ಇದು ಸರ್, ಇದು ನಾವು ನಾರ್ಮಲಿ ಇದು ಕೂಡ ದಿಲ್ಲಿ ವೆಹಿಕಲ್ ಇದೆ. ಆಸ್ ಎಸ್ ನಿಮಗೆ NOC ವಿತ್ NOC ಬೇಕಂದ್ರೆ 630,000 ಕೊಡ್ತೀನಿ ಸರ್. 2013 ವೆಹಿಕಲ್ W8 XUV 630,000 ದಿಲ್ಲಿ ವೆಹಿಕಲ್ ಅಲ್ಲಿ ವಿತ್ NOC ಕೊಡ್ತೀನಿ. ಕರ್ನಾಟಕ ನಂಬರ್ ಬೇಕಂದ್ರೆ 720 ಮಾಡ್ಕೊಡ್ತೀನಿ ಸರ್. 720 ಮಾಡ್ಕೊಡ್ತೀನಿ. ಹೌದು ಸರ್. ನೆಕ್ಸ್ಟ್ ಒಂದು XUV500. ಮತ್ತೆ XUV500 2013 ಮಾಡಲ್ W8. ಓಕೆ ಓಕೆನಾ. ಈ ಗಾಡಿ ನಿಮ್ಗೆ ಆಲ್ಮೋಸ್ಟ್ ಸೆಕೆಂಡ್ ಓನರ್, 120,000 ಓಡಿದೆ. ಸೊ ಗಾಡಿ ನಿಮ್ಗೆ ನಾರ್ಮಲಿ ಒಂದ್ ಸ್ವಲ್ಪ ಟಚ್ಅಪ್ ಆಗಿದೆ. ಟಚ್ಅಪ್ ಅಂದ್ರೆ ನಿಮ್ಗೆ ಬಂಪರ್, ಈ ಫೆಂಡರ್ ಏನೇನು ಸ್ಕ್ರಾಚಸ್ ಆಗಿತ್ತು ಅಲ್ಲೆಲ್ಲ ಟಚ್ಅಪ್ ಮಾಡೋರೇ, ಆದ್ರೆ ಗಾಡಿ ಪೂರ್ತಿ ಏನ್ ಪೈಂಟ್ ಆಗಿಲ್ಲ, ನಾರ್ಮಲಿ ಟಚ್ಅಪ್ ಮಾಡೋರೆ. ಸೊ ಗಾಡಿ ಒಳಗಡೆಯಿಂದ ನೋಡ್ಬೋದು ತುಂಬಾ ಚೆನ್ನಾಗಿ ನೀಟ್ ಆಗಿ ಮೇಂಟೈನ್ ಆಗಿದೆ. ಇದು ಕೂಡ ಒಂದ್ ಹೊಸ ಸೀಟ್ ಕೋರ್ಸ್ ಹಾಕಿದರೆ, ಇದ್ರಲ್ಲಿ ನಿಮ್ಗೆ 8 ಏರ್ ಬ್ಯಾಗ್ಸ್ ಬರುತ್ತೆ, ಎಲ್ಲ ಟಾಪ್ ಎಂಡ್ ಫೀಚರ್ಸ್ ಇರುತ್ತೆ, ಪವರ್ ಶೇರಿಂಗು, ಪವರ್ ವಿಂಡೋಸ್, ಅಡ್ಜಸ್ಟೇಬಲ್ ಎಲ್ಲ ಆ ಗಾಡಿಯೆಲ್ಲ ಏನೇನು ಟಾಪ್ ಎಂಡ್ ಫೀಚರ್ಸ್ ಬರುತ್ತೆ W8 ಈ ಗಾಡಿಯಲ್ಲೂ ಅದೇ ಬರುತ್ತೆ. ಓಕೆ, ಆಟೋಮೆಟಿಕ್ ವಾರ್ ವಿಎಮ್ಸು, IR ವಿಎಮ್ಸು, ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸು, ಪ್ರೊಜೆಕ್ಟರ್, ಹೆಡ್ಲ್ಯಾಂಪ್ಸು ಎಲ್ಲ ಬರುತ್ತೆ. ಪ್ರೈಸ್ ಸರ್ ಇದು? ಸರ್, ಈ ಗಾಡಿ 2013 ಮಾಡಲ್ W8. ಆಕ್ಚುಲಿ ಈ ಗಾಡಿಗೆ ನನಗೆ ವಿಡಿಯೋ ಅಪ್ಲೋಡ್ ಮಾಡಿದ ಮೇಲೆ ತುಂಬ ಕಾಲ್ ಬರ್ಬೋದು, ಅದಕ್ಕೆ ಈ ಗಾಡಿ ಮೊದಲು ಹೇಳ್ತಾ ಇದ್ದೀನಿ.
ನಾರ್ಮಲಿ ನಿಮಗೆ ಟಚ್ಅಪ್ ಆಗಿದೆ, ಟಚ್ಅಪ್ ಅಂದರೆ ಸ್ವಲ್ಪ ನೋಡಿ ಇಲ್ಲೆಲ್ಲ ಸ್ಕ್ರಾಚಸ್ ಆಗಿತ್ತು ಟಚ್ಅಪ್ ಆಗಿದೆ, ಇಲ್ಲಿ ಸ್ಕ್ರಾಚಸ್ ಆಗಿತ್ತು ಟಚ್ಅಪ್ ಆಗಿದೆ, ಗಾಡಿ ಏನು ಪೂರ್ತಿ ಪೇಂಟ್ ಆಗಿಲ್ಲ. 13 model 120,000 ಓಡಿದೆ. ಓಕೆ, ಸೊ ಆ ಕಾರಣದಿಂದ ಈ ಗಾಡಿ ಒಂದು ಪ್ರೈಸಿಂಗ್ ಅಲ್ಲಿ ಕೊಡ್ತೀನಿ ಸರ್, 4.5 lakh 2013 model W8 XEV ಕೊಡ್ತೀನಿ ಸರ್ ವಿತ್ NOC ಸಮೇತ. ದಿಲ್ಲಿ ಗಾಡಿ ಇರೋದು 4.5 lakh. ಆಮೇಲೆ ಕಾಲ್ ಮಾಡಿಬಿಟ್ಟು ಕರ್ನಾಟಕ ಗಾಡಿ ಕೊಡಿ ಅಂದ್ರೆ ಆಗಲ್ಲ, ಕರ್ನಾಟಕ ಗಾಡಿ ಇದು ಮಾಡ್ಕೊಂಡ್ರೆ ನಿಮ್ಗೆ 6 lakh ಬೀಳುತ್ತೆ. ಓಕೆ, 6 lakh ನಿಮ್ಗೆ W8 13 model ಎಲ್ಲೂ ಸಿಗಲ್ಲ, 8 lakh ಮೇಲೇನೆ ಸಿಗುತ್ತೆ. ಆ ಪ್ರೈಸ್ಗೆ ನಾನು 4.5 lakh ವಿತ್ NOC ವಿತ್ ಕರ್ನಾಟಕ 6 lakh ಕೊಡ್ತೀನಿ. ಸೂಪರ್ ಸರ್. ಹಾಗಾದ್ರೆ ನೆಕ್ಸ್ಟ್ ಮತ್ತೊಂದು ಹೋಂಡಾ ಸಿಟಿ ಇದೆ, ಲೋ ಬಜೆಟ್ ಅಲ್ಲಿ ಒಂದು ಸೆಡಾನ್ ಬೇಕು ಅಂತ ಹೇಳಿದ್ರೆ ದಿಸ್ ಇಸ್ ದ ರೈಟ್ ಆಪ್ಷನ್ ಅಂತ ಅನ್ಸುತ್ತೆ. ಹಂಗೂ ಯಾವ ಮಾಡಲ್ ಸರ್ ಇದು? ಸರ್ 7 model ಸರ್, ಇದು ಕೂಡ 2007 10th ಆನಿವರ್ಸರಿ ಬರುತ್ತೆ ಇದು ಕೂಡ ನಿಮಗೆ. ಓಕೆ, ನಿಮಗೆ ಫೀಚರ್ ವೈಸ್ ಅಲ್ಲಿ ನಿಮಗೆ ಸಿಸ್ಟಮ್ ಇದೆ, ಟಚ್ ಸ್ಕ್ರೀನ್ ಸಿಸ್ಟಮ್, ಪವರ್ ಶೇರಿಂಗ್, ಪವರ್ ವಿಂಡೋಸು ಎಲ್ಲ ಆಪ್ಷನ್ ಬಂದ್ಬಿಡುತ್ತೆ. AC ಎಲ್ಲ ಇರುತ್ತೆ ಗಾಡಿಯಲ್ಲಿ. ಗಾಡಿ ತುಂಬ ನೀಟಾಗಿ ಮೇಂಟೈನ್ ಆಗಿದೆ. ಇದು 2nd owner ಬರುತ್ತೆ, ಸಿಟಿ ZX 10th anniversary ಇರುತ್ತೆ. ಒಂದು ನಾರ್ಮಲಿ ನಿಮಗೆ ಹಾಸನ್, ಮಂಗಳೂರು, ಚಿಕ್ಕಮಂಗ್ಳೂರು, ತಿಪ್ತೂರು, ತುಮಕೂರು ಈ ಕಡೆಯಿಂದ ತುಂಬ ಈಗ ಹೋಂಡಾ ಸಿಟಿ ಅಂದರೆ ಲೈಕ್ ಮಾಡ್ತಾರೆ ಗಾಡಿ. ಒಂದು ಒಳ್ಳೆ ಗಾಡಿ, ಒಂದು ಕಂಫರ್ಟಬಲ್ ಆಗಿ ಫ್ಯಾಮಿಲಿಗೆ ಒಂದು ಒಳ್ಳೆ ಬಜೆಟಲ್ಲಿ ಸೆಡಾನ್ ಸಿಗುತ್ತೆ ಅಂದರೆ ಹೋಂಡಾ ಸಿಟಿ ಮಾತ್ರ ಸಿಗುತ್ತೆ. ಇದು ಕೂಡ ಒಂದು 245 ಹೇಳ್ತಿದ್ದೀನಿ, ಒಂದು ಸ್ಲೈಟ್ ನೆಗೋಷಿಯೇಟ್ ಮಾಡಿ ಒಂದು 225 ಮುಗಿಸ್ಕೊಡ್ತೀನಿ ಸರ್. 7 model ಗಾಡಿ, 2nd owner ಹೋಂಡಾ ಸಿಟಿನ. ಸೂಪರ್ ಸರ್. ಹಾಗಾದ್ರೆ ಎಷ್ಟು ಕಿಲೋಮೀಟರ್ ಡ್ರಿವನ್ ಆಗಿದೆ ಸರ್ ಇದು? ಅದು 80,000 ಓಡಿದೆ ಸರ್. ಪೆಟ್ರೋಲ್ ಗಾಡಿ? ಹೌದು. ನೆಕ್ಸ್ಟ್ ಒಂದು ನಿಸಾನ್ ಮೈಕ್ರಾ ಇದೆ. ಎಸ್ ಸರ್. ಸರ್, 2010 model ಸಿಂಗಲ್ ಓನರ್ ಗಾಡಿ. ಆಲ್ಮೋಸ್ಟ್ ನನ್ನ ಹತ್ರ ಮೈಕ್ರಾ 4-5 ಹೋದ ತಿಂಗಳು ಸೋಲ್ಡ್ ಆಗಿದೆ. ಇದೊಂದು ಇದೆ ಸರ್, ಇದು ಬಂದಿರೋದು. ಇದು 2010 model ಸಿಂಗಲ್ ಓನರು. ಗಾಡಿದಲ್ಲಿ ನಿಮಗೆ ಪವರ್ ಶೇರಿಂಗು, ಪವರ್ ವಿಂಡೋಸು, ಮ್ಯೂಸಿಕ್ ಸಿಸ್ಟಮು ಎಲ್ಲ ಆಪ್ಷನ್ ಬರುತ್ತೆ ನಿಮಗೆ. ಗಾಡಿ ತುಂಬ ನೀಟಾಗಿ ಮೇಂಟೈನ್ ಆಗಿದೆ. ಓಕೆ, ಒಂದು ಒಳ್ಳೆ ಮೈಲೇಜ್ ಬರುತ್ತೆ. ಒಂದು ನಿಸಾನ್ ಕಂಪ್ನಿದು ಒಂದು ಮೇಂಟೆನೆನ್ಸು ಕಮ್ಮಿ ಇರುತ್ತೆ. ಸೊ ತುಂಬ ಚೆನ್ನಾಗಿದೆ ಗಾಡಿ. ಒಂದು ಫ್ಯಾಮಿಲಿ ಯೂಸಿಂಗೇ ಅಲ್ಲಿ, ಆಫೀಸ್ ಯೂಸಿಂಗ್ ಇರಲಿ, ಒಂದು ಒಳ್ಳೆ ಮೇಂಟೆನೆನ್ಸ್ ಮೈಲೇಜ್ ಬೇಕಂದ್ರೆ ನಿಸಾನ್ ಮೈಕ್ರಾಗೆ ಹೋಗ್ಬೋದು. ಅದು ಕೂಡ ಸಿಂಗಲ್ ಓನರ್, ಎಲ್ಲ ಹಿಸ್ಟ್ರಿ ಸಮೇತ ಸಿಗುತ್ತೆ. 3.5 lakh ಮಾಡ್ತಾರೆ ಸರ್. ಒಂದು 3 lakh ನಾನು ಹೇಳ್ತಿದ್ದೀನಿ, ಅದರಲ್ಲಿ ನೆಗೋಷಿಯೇಟ್ ಮಾಡಿ ಒಂದು 285 ಮುಗಿಸ್ಕೊಡ್ತೀನಿ ಸರ್ ಗಾಡಿ. 285. ಯಾವ ಮಾಡಲ್ ಸರ್ ಇದು? 10 model ಸಿಂಗಲ್ ಓನರ್ ಸರ್. 10 model ಸಿಂಗಲ್ ಓನರ್. ಹೌದು. ಓಕೆ ಸರ್. ನೆಕ್ಸ್ಟ್ ವೆಹಿಕಲ್ ಅಮೇಜ್ ಇದೆ. ಎಸ್ ಸರ್. ಸರ್, ಅಮೇಜ್ ಇದು 2013 model 2nd owner ಡೀಸೆಲ್ ವೇರಿಯಂಟ್ ಬರುತ್ತೆ ಗಾಡಿ. ಓಕೆ, ಗಾಡಿ ನೀವು ನೋಡ್ಬೋದು, ತುಂಬ ಚೆನ್ನಾಗಿ ನೀಟಾಗಿ ಮೇಂಟೈನ್ ಆಗಿದೆ ಗಾಡಿಯಲ್ಲಿ. ಫೀಚರ್ ವೈಸ್ ಹೇಳ್ಬೇಕಂದ್ರೆ ನಿಮಗೆ ಪವರ್ ಶೇರಿಂಗು, ಪವರ್ ವಿಂಡೋಸು, ಮೇಸಿ, ಮ್ಯೂಸಿಕ್ ಸಿಸ್ಟಮ್, ಎಸಿ ಎಲ್ಲ ಆಪ್ಷನ್ ಬಂದ್ಬಿಡುತ್ತೆ. ವಿತ್ ಲೆದರ್ ಸೀಟ್, ಕಂಫರ್ಟ್ ಸೀಟ್ ವರೆಗೂ ಇರುತ್ತೆ ನಿಮಗೆ. ಓಕೆ, 80% ಟೈರ್ಸ್ ಇದೆ ಗಾಡಿಯಲ್ಲಿ. ಅವಿಡೆಕ್ ಇಂಜಿನ್ ಅಂದರೆ ನಿಮಗೆ ಡೀಸೆಲ್ ಇಂಜಿನ್ ಬರುತ್ತೆ ಗಾಡಿಯಲ್ಲಿ. ಸೊ ತುಂಬ ನೀಟಾಗಿ ಮೇಂಟೈನ್ ಆಗಿದೆ. ಒಂದು ಒಳ್ಳೆ ಮೈಲೇಜ್, ಒಳ್ಳೆ ಮೇಂಟೆನೆನ್ಸು ಕೂಡ ಬರುತ್ತೆ ಇದು ಹೋಂಡಾದಲ್ಲಿ. ಆ್ಯಕ್ಚುಲಿ ಹೋಂಡಾದಲ್ಲಿ ಅಮೇಜಲ್ಲಿ ಡೀಸೆಲ್ ಗಾಡಿ ತುಂಬ ಜನ ಸರ್ಚ್ ಮಾಡ್ತಾ ಇರ್ತಾರೆ, ಅವ್ರಿಗೋಸ್ಕರ ಆಪ್ಷನ್ ಇದೆ. ಒಂದು 4,45,000 ಪ್ರೈಸಿಂಗ್ ಇದೆ ಸರ್. ಒಂದು ಸ್ಲೈಟ್ಲಿ ನೆಗೋಷಿಯೇಟ್ ಮಾಡಿ ಕೊಡ್ತೀನಿ. ಆ್ಯಂಡ್ ನ್ಯೂ ಶೇಪ್ ಇದು ಅಮೇಜ್. ಹೌದು, ನ್ಯೂ ಶೇಪ್. ಡ್ಯಾಶ್ ಬೋರ್ಡ್ ಕೂಡ ಎಷ್ಟು ಸಕ್ಕತ್ತಾಗಿದೆ ನೋಡಿ. ಇನ್ನೂ ಹೌದು, ಡ್ಯಾಶ್ ಬೋರ್ಡ್ ಆಗಲಿ, ಸೀಟ್ ಆಗಲಿ, ಇನ್ನೂ ಕೂಡ ಪ್ರಾಪರಾಗಿ ನೀಟಾಗಿದೆ. ಸ್ಟೇರಿಂಗ್ ರ್ಯಾಪ್ ಆಗಲಿ ಸಕ್ಕತ್ತಾಗಿದೆ. ನೆಕ್ಸ್ಟ್ ವೆಹಿಕಲ್ ಸರ್? ಸರ್, ರಾಪಿಡ್ 13 model ಎಲಿಗೆನ್ಸ್ ವೇರಿಯಂಟ್ ಬರುತ್ತೆ ಇದು. ಓಕೆ, ಸೊ ಇದರಲ್ಲಿ ನಿಮಗೆ ನಾರ್ಮಲ್ ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ, ABS, ಪವರ್ ಶೇರಿಂಗು, ಪವರ್ ವಿಂಡೋಸು, ಮ್ಯೂಸಿಕ್ ಸಿಸ್ಟಮು ವಿತ್ ಸೀಟ್ಸ್ ಕೂಡ ಹೊಸ ಸೀಟ್ಸ್ ಹಾಕುವಾರ ಕಸ್ಟಮರ್. ಒಂದು ನೀಟಾಗಿ ಮೇಂಟೈನ್ ಆಗಿದೆ ಸರ್ ಗಾಡಿ. ಓಕೆ ಸರ್, ಎಷ್ಟು ಹೇಳ್ತಿದ್ದೀರಾ ಪ್ರೈಸ್ ಇದಕ್ಕೆ? ಸರ್, ಇದು 4,65,000 ಹೇಳ್ತಾ ಇದ್ದೀವಿ. ಸ್ಲೈಟ್ಲಿ ನೆಗೋಷಿಯೇಟ್ ಮಾಡಿ ಕೊಡ್ತೀನಿ ಸರ್. ಓಕೆ ಸರ್. ಹಾಗಾದರೆ ನೆಕ್ಸ್ಟ್ ಮತ್ತೊಂದು ರ್ಯಾಪಿಡ್ ಇದೆ ವೈಟ್ ಕಲರಲ್ಲಿ. ಎಸ್ ಸರ್. ಸರ್, ಇದು ಕೂಡ 2013 ವೆಹಿಕಲ್ಲು. ಇದು ಆಂಬಿಷನ್ ವೇರಿಯಂಟ್ ಬರುತ್ತೆ, ಟಾಪ್ ಎಂಡ್ ಗಾಡಿ ಬರುತ್ತೆ. ಓಕೆ, ಬ್ಯಾಗ್ ವೀಲು, ಏರ್ ಬ್ಯಾಗು, ABS, 80% ಟೈರ್ಸ್ ಇದೆ, 2 air bags ಬರುತ್ತೆ, ಏರ್ ಬ್ಯಾಗ್ ಬರುತ್ತೆ, ABS ಬರುತ್ತೆ, ಮ್ಯೂಸಿಕ್ ಸಿಸ್ಟಮು, ಸ್ಟೇರಿಂಗ್ ಅಡ್ಜಸ್ಟೇಬಲ್, ಸ್ಟೇರಿಂಗಲ್ಲಿ ಎಲ್ಲ ಆಪ್ಷನ್ ಬಂದ್ಬಿಡುತ್ತೆ. ಫ್ರಂಟ್ AC ಬರುತ್ತೆ, ಬ್ಯಾಕಲ್ಲಿ ಕುಟ್ಕೊಳ್ಳೋರೇ ಅವ್ರಿಗೆ ರೇರ್ AC ಬಂದ್ಬಿಡುತ್ತೆ. ಆರಾಮಾಗಿ ಒಂದು ಕಂಫರ್ಟಬಲ್ ಲಕ್ಸರಿ ಅಂತ ಹೇಳ್ಬೋದು ರಾಪಿಡಲ್ಲಿ ನೀವು ಆರಾಮಾಗಿ. ಎಲ್ಲ ಆಪ್ಷನ್ ಬಂದ್ಬಿಡುತ್ತೆ ಸರ್ ನಿಮಗೆ. ಸೊ ಇದು ಬಾಡಿ ಕ್ವಾಲಿಟಿ ಬಗ್ಗೆ ಹೇಳೋದು ಬೇಕಾಗಿಲ್ಲ, ಸಕದಾಗಿದೆ. ರ್ಯಾಪಿಡ್ದು ಮತ್ತು ವೆಂಟೋದೆಲ್ಲ ಸೇಮ್ ನಿಮಗೆ, ಎರಡು ಗಾಡಿನೂ, ಓನ್ಲಿ ಬ್ಯಾಡ್ಜಿಂಗ್ ಮಾತ್ರ ಚೇಂಜ್ ಆಗುತ್ತೆ. ಹೌದು, ಫೋಕ್ಸ್ ವ್ಯಾಗನ್ ಗ್ರೂಪ್ದು ಗಾಡಿಗಳಿವೆಲ್ಲ. ಹೌದು. ಸೊ ಪ್ರೈಸು? ಸರ್, ಇದು 13 model ಆಂಬಿಷನ್ ಟಾಪ್ ಎಂಡ್ ಗಾಡಿ, ದಿಲ್ಲಿ ವೆಹಿಕಲ್ ಇದೆ. 340 ವಿತ್ NOC ಕೊಡ್ತೀನಿ. ಇನ್ ಕೇಸ್ ಕರ್ನಾಟಕ ನಂಬರ್ ಮಾಡ್ಕೊಡ್ಬೇಕಂದ್ರೆ ಒಂದು 4,60,000 ಮುಗಿಸ್ಕೊಡ್ತೀನಿ ಸರ್. ಸೂಪರ್ ಸರ್. ಹಾಗಾದರೆ ಹಾಗೆ ವೀಕ್ಷಕರೇ ನೋಡ್ಬೋದು, ಒಳಗಡೆ ಕಂಪ್ಲೀಟಾಗಿ ಕಸ್ಟಮರ್ ವಾಲ್ ರೆಡಿ ಮಾಡ್ತಾ ಇದ್ದಾರೆ. ಸೊ ಅವರೇ ನಿಂತ್ಕೊಂಡು ಖುದ್ದು ಅವರೇ ಮಾಡ್ತಾ ಇರ್ತಾರೆ. 4 ಜನ ಏನು ನೋಡಿದ್ರಿ ಯಾವಾಗಲೇ ನೀವು ತುಂಬ ಪ್ಯಾಷನೇಟಾಗಿ ಬಿಸ್ನೆಸ್ ಮಾಡ್ತಾರೆ, ನೋಡಿದ್ರೆ ಖುಷಿ ಆಗುತ್ತೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಅದೇ ಅಲ್ಲ ಸರ್, ಮೇನ್ ಟ್ರಸ್ಟು ಕಸ್ಟಮರ್ಗೆ. ಒಂದು ಒಳ್ಳೆ ಸರ್ವಿಸ್ ಕೊಟ್ಟರೆ ಈಗ ನಾರ್ಮಲಿ ಈಗ ಹೋದ ತಿಂಗಳು ಅಂತೂ ಒಂದು 50% ವೆಹಿಕಲ್ ರಫೇರಲ್ಲಿ ಕೊಟ್ಟಿದ್ದೀನಿ. ತೊಗೊಂಡೋಗಿರೋ ಕಸ್ಟಮರ್ನ ಫ್ರೆಂಡ್ಸ್ ಫ್ಯಾಮಿಲಿಯಲ್ಲಿ ಹೇಳಿರೋದು ಕಸ್ಟಮರ್ಗೆ ಕೊಟ್ಟಿದ್ದೀವಿ, ಅದೊಂದು ತುಂಬ ಖುಷಿ ಬರುತ್ತೆ ನಮಗೆ. 30 promotion ಚೆನ್ನಾಗಿ. ನೆಕ್ಸ್ಟ್ ವೆಹಿಕಲ್ ಸರ್?
ಸರ್ ಹೋಂಡೈ ವರ್ನಾ 1.6 SX ಡೀಸೆಲ್ ಅಲ್ಲಿ ಬರುತ್ತೆ ಪೆಟ್ರೋಲ್ ಅಲ್ಲಿ ಬರುತ್ತೆ ಗಾಡಿ ತುಂಬಾ ಚೆನ್ನಾಗಿ ನಿಂಟೆಂಡ್ ಮೇಂಟೇನ್ ಆಗಿದೆ ಟಾಪ್ ಎಂಡ್ ಗಾಡಿ ಬರುತ್ತೆ SX ಇದು ಮ್ಯಾಗ್ವಿಲ್ 80% ಟೈರ್ಸ್ ಇದೆ 2 ಏರ್ ಬ್ಯಾಗ್ ABS ಮ್ಯೂಸಿಕ್ ಸಿಸ್ಟಮ್ ಪವರ್ ಸ್ಟೇರಿಂಗ್ ಪವರ್ ವಿಂಡೋಸ್ ಸ್ಟೇರಿಂಗ್ ಕ್ರೂಸ್ ಕಂಟ್ರೋಲಿಂಗ್ ಸ್ಟೇರಿಂಗ್ ಅಲ್ಲಿ ನಿಮಗೆ ನಾರ್ಮಲಿ ಮ್ಯೂಸಿಕ್ ಕಂಟ್ರೋಲಿಂಗ್ ಆಪ್ಷನ್ಸ್ ಎಲ್ಲ ಬಂದ್ಬಿಡುತ್ತೆ ಫಾಗರು ಡೀಪ್ ಫಾಗರು ಎಲ್ಲ ಆಪ್ಷನ್ ಬರುತ್ತೆ ಸರ್ ಗಾಡಿಯಲ್ಲಿ ಸಕ್ಕದಾಗಿದೆ ಗಾಡಿ ಇದಂತೂ ಯಾಕೆಂದ್ರೆ ಇಂಟೀರಿಯರ್ ನೋಡಿ ಎಷ್ಟು ಸಕ್ಕದಾಗಿದೆ ಅಂದ್ಬಿಟ್ಟು ಅದು ಕಲರ್ ಅಟ್ರಾಕ್ಟ್ ಆಗಿದೆ ಸರ್ ಕಲರ್ ತುಂಬಾ ಕಾಂಬಿನೇಷನ್ ಚೆನ್ನಾಗಿದೆ ಹೌದು ಡ್ಯಾಶ್ ಬೋರ್ಡ್ ಸೀಟ್ ಕವರ್ ಗೇರ್ ನಾಬ್ ಪ್ರತಿಯೊಂದು ಸಕ್ಕದಾಗಿದೆ ಸೊ ಪ್ರೈಸ್ ಎಷ್ಟು ಹೇಳ್ತಿದ್ರ ಇದಕ್ಕೆ ಸರ್ ಇದಕ್ಕೆ ಒಂದು ಬೆಸ್ಟ್ ಪ್ರೈಸ್ ಹೇಳ್ತೀನಿ ನಾರ್ಮಲಿ ವರ್ನಾಗೆ ಫ್ಲೂಡಿಗೆ SX ಯಾರೋ ಕೊಡಲ್ಲ 485 ನಾನು ಹೇಳ್ತಿದ್ದೀನಿ ಅದರಲ್ಲಿ ನೆಗೋಷಿಯೇಟ್ ಮಾಡಿ ಕೊಡ್ತೀನಿ ಸರ್ ಫೈನ್ ನಾನು ಹೇಳ್ಬಿಡಿ ಸರ್ ವರ್ನಾಗೆ 1470 ಮುಸ್ಕೊಡ್ತೀನಿ ಸರ್ 470 ಬ್ರ್ಯಾಂಡ್ ನ್ಯೂ ತರ ಇರುವಂತಹ ವರ್ನಾ ಸಿಗ್ತಾ ಇದೆ ನೀವು ಒಳಗಡೆ ಇಂಟೀರಿಯರ್ ನೋಡಿ ಕಳೆದ ಹೋಗ್ಬಿಡ್ತೀರಾ ಇನ್ನೊಂದ್ಸಲಿ ತೋರಿಸ್ತಾ ಇದ್ದೀನಿ ಯಾಕೆಂದ್ರೆ ನನಗೆ ಇಷ್ಟ ಆಗೋಯ್ತಿದ್ದು ಸೂಪರ್ ಸರ್ ನೆಕ್ಸ್ಟ್ ವೆಹಿಕಲ್ ಸರ್ ಸೆಲೆರಿಯೋ ಸರ್ ಸೆಲೆರಿಯೋ VXA ವೇರಿಯಂಟು VXA ಅಂದರೆ ನಿಮಗೆ ಪೆಟ್ರೋಲ್ ವೇರಿಯಂಟ್ ಬರುತ್ತೆ 16 ಮಾಡಲ್ ಸಿಂಗಲ್ ಓನರ್ ಗಾಡಿ ಇದು ಟಾಪ್ ಎಂಡ್ ಬರುತ್ತೆ ಸರ್ ಸೆಲೆರಿಯೋದಲ್ಲಿ ನಿಮಗೆ ವಿತ್ ಏರ್ ಬ್ಯಾಗ್ ಬರುತ್ತೆ ನಿಮಗೆ ಪ್ಯಾಸೆಂಜರ್ ಏರ್ ಬ್ಯಾಗ್ ಬರುತ್ತೆ ಡ್ರೈವರ್ ಏರ್ ಬ್ಯಾಗ್ ಬರುತ್ತೆ ಒಂದು ಮ್ಯೂಸಿಕ್ ಸಿಸ್ಟಮು AC ಪವರ್ ಸ್ಟೇರಿಂಗು ಪವರ್ ವಿಂಡೋಸು ಹೊಸ ಸೀಟ್ಸ್ ಇದೆ ಗಾಡಿದಲ್ಲಿ ಹೊಸ ಸೀಟ್ಸ್ ಎಲ್ಲ ಆಕ್ಚುಲಿ ಕಂಪ್ನಿ ಸೀಟ್ಸ್ ಒಳಗಡೆ ಇದೆ ಅದ್ರ ಮೇಲೆ ಕವರ್ ಹಾಕ್ಸೋರ ತುಂಬ ನೀಟಾಗಿ ಸರ್ವಿಸ್ ಮೇಂಟೈನ್ ಮಾಡೋರು ಸರ್ ಕಸ್ಟಮರ್ ಓಕೆ 16 ಮಾಡಲ್ ಸಿಂಗಲ್ ಓನರು ನಾರ್ಮಲಿ ನಿಮಗೆ ಅಮ್ಮಮ್ಮ ಅಂದ್ರೂ ಒಂದು 480 ಆ ಥರ ನಿಮಗೆ ಸೆಲ್ ಮಾಡ್ತಾರೆ ಮಾರ್ಕೆಟಲ್ಲಿ ಒಂದು 445,000 ಮಾರುತಿ ಸುಜುಕಿ ಸೆಲೆರಿಯೊ ಸಿಂಗಲ್ ಓನರ್ ಗಾಡಿ 16 ಮಾಡಲಲ್ಲಿ ಕೊಡ್ತೀನಿ ಸರ್ ಪ್ರೈಸ್ ಎಷ್ಟು ಹೇಳಿದ್ರೆ ಇನ್ನೊಂದ್ಸಲ ಹೇಳ್ಬಿಡಿ ಸರ್ 440,000 ಕೊಡ್ತೀನಿ ಓಕೆ ಸರ್ ನೆಕ್ಸ್ಟ್ ವೆಹಿಕಲ್ ಮತ್ತೊಂದು i20 ಇದೆ ಬ್ಲ್ಯಾಕ್ ಕಲರಲ್ಲಿ ಎಸ್ ಸರ್ ಸರ್ i20 ಸ್ಪೋರ್ಟ್ಸ್ ವೇರಿಯಂಟ್ ಇದು ಗಾಡಿ ನೋಡಿ ತುಂಬ ಅಂದ್ರೆ ತುಂಬ ನೀಟಾಗಿ ಮೇಂಟೈನ್ ಆಗಿದೆ ಗಾಡಿಯಲ್ಲಿ ಮ್ಯಾಗ್ವಿಲ್ ಇದೆ ಒಂದು 60% ಟೈರ್ಸ್ ಇದೆ ಒಂದು ಡ್ರೈವರ್ಗೆ ಏರ್ ಬ್ಯಾಗ್ ಬರುತ್ತೆ ನಿಮಗೆ ಡ್ರೈವರ್ಗೆ ಏರ್ ಬ್ಯಾಗ್ ಬರುತ್ತೆ ABS ಇರುತ್ತೆ ಟಚ್ ಸ್ಕ್ರೀನ್ ಇರುತ್ತೆ ರೇರ್ ಕ್ಯಾಮ್ರಾ ಇದೆ AC ಪವರ್ ಸ್ಟೇರಿಂಗು ಪವರ್ ವಿಂಡೋಸು ಫಾಗರು ಎಲ್ಲ ಆಪ್ಷನ್ ಬರುತ್ತೆ ಸರ್ ಗಾಡಿಯಲ್ಲಿ ತುಂಬ ಚೆನ್ನಾಗಿ ನೀಟಾಗಿ ಮೇಂಟೈನ್ ಆಗಿದೆ ಈ ಗಾಡಿ ಕೂಡ ಸರ್ ಪ್ರೈಸ್ ಎಷ್ಟು ಹೇಳ್ತಿದ್ರೆ ಇದಕ್ಕೆ ಸರ್ 2011 ಮಾಡಲ್ i20 ಸ್ಪೋರ್ಟ್ಸು 2,85,000 ಕೊಡ್ತೀನಿ ಸರ್ 2,85,000 ಫಾರ್ ರೀಸನ್ 2,85,000 ಗಾಡಿ 4th ಓನರ್ ಆಗಿದೆ ಬಟ್ ಗಾಡಿ ತುಂಬ ಚೆನ್ನಾಗಿದೆ ಓಕೆ ಸರ್ ಹಾಗಾದ್ರೆ ಇದರಲ್ಲಿ ನಿಮಗೆ ಆಟೋಮೆಟಿಕ್ ವಾರ್ ಬೀಮ್ಸ್ ಕೂಡ ಬರುತ್ತೆ ಸಿಂಗಲ್ ಏರ್ಬೇ ಬರುತ್ತೆ ಇದರಲ್ಲಿ ಹೌದು ನೆಕ್ಸ್ಟ್ ವೆಹಿಕಲ್ ಮತ್ತೊಂದು ವೆಂಟೋ ಇದೆ ಸರ್ ಸರ್ ವೆಂಟೋ ಇದು ಕೂಡ 2012 ಮಾಡಲ್ ಹೈಲೈನ್ ಬರುತ್ತೆ ಹೈಲೈನ್ ಟಾಪ್ ಎಂಡ್ ಇರುತ್ತೆ ನಿಮಗೆ ನಿಮಗೆ 60-70% ಟೈರ್ಸ್ ಇದೆ ವಿತ್ ಮ್ಯಾಗ್ವಿಲ್ ಬರುತ್ತೆ ಗಾಡಿ ಬ್ಲ್ಯಾಕ್ ಅಲ್ಲಿ ವೆಂಟೋ ಸಿಲ್ವರು ಇದೆ ಬ್ಲ್ಯಾಕು ಇದೆ ಯಾವ ಕಲರ್ ಬೇಕು ಕಸ್ಟಮರ್ಗೆ ಹೋಗ್ಬೋದು ನಿಮಗೆ 2 ಏರ್ ಬ್ಯಾಗ್ಸ್ ಬರುತ್ತೆ ABS ಬರುತ್ತೆ ಪವರ್ ಶೇರಿಂಗು ಪವರ್ ವಿಂಡೋಸು ಮ್ಯೂಸಿಕ್ ಸಿಸ್ಟಮು ರೇರ್ AC ಎಲ್ಲ ಆಪ್ಷನ್ ಬರುತ್ತೆ ಸರ್ ವೆಂಟೋದಲ್ಲಿ ಮೈಲೇಜ್ ಒಳ್ಳೆ ಮೈಲೇಜ್ ಬರುತ್ತೆ ಒಂದು ರೀಸನಬಲ್ ಆಗಿ ಮೇಂಟೆನೆನ್ಸು ಇರುತ್ತೆ ಸರ್ ಅಷ್ಟು ಸರ್ವಿಸ್ ಕಾಸ್ಟ್ ಏನು ಬರಲ್ಲ ಓಕೆ ತುಂಬ ಚೆನ್ನಾಗಿದೆ ಹೈಲೈನ್ ಟಾಪ್ ಎಂಡ್ ಬರುತ್ತೆ TDI ವೇರಿಯಂಟು ಇದು ಕೂಡ ಡೀಸೆಲಲ್ಲಿ ಇರುತ್ತೆ ಸರ್ ನಿಮಗೆ ಪ್ರೈಸ್ ಸರ್ ಇದು 3,85,000 ಕೊಡ್ತೀನಿ ಸರ್ 3,85,000 ಬ್ಲ್ಯಾಕ್ ಕಲರ್ ವೆಂಟೋ ವೆಂಟೋ ಕೊಡ್ತೀನಿ ಸರ್ ಅದು ಹೈಲೈನ್ ಟಾಪ್ ಎಂಡ್ ಗಾಡಿ ಹೈಲೈನ್ ಟಾಪ್ ಎಂಡ್ ಹೌದು ನೆಕ್ಸ್ಟ್ ವೆಹಿಕಲ್ ಸರ್ ಸ್ವಿಫ್ಟು ಸರ್ ಶಿಫ್ಟು ಸೊ ಸುಜುಕಿ ಗಾಡಿಗಳು ತರಿಸ್ಬಿಟ್ಟಿದ್ದೀರಾ ಈ ಸತಿ ಇಲ್ಲ ಆ್ಯಕ್ಚುಲಿ ತರಿಸಿಲ್ಲ ಸರ್ ಬಂತು ಸೊ ನಮ್ಮ ಕಸ್ಟಮರ್ಗೆ ಎಲ್ಲ ಥರನೂ ಸರ್ವಿಸ್ ಕೊಡೋಣ ಅಂತ ಒಂದು ಸೆಲೆರಿಯೋ ಇದೆ ಒಂದು ಶಿಫ್ಟು ಇದೆ ನಾರ್ಮಲಿ ನಾವು ಗೊತ್ತು ನಾವು ಮಾರುತಿ ಮಾಡಲ್ಲ ಅಂತ ಯಾಕಂದ್ರೆ ಒಂದು ಒಳ್ಳೆ ಗಾಡಿ ಬಂದರೆ ಅದು ಕೂಡ ಮಾಡ್ತೀವಿ ಓಕೆ ಯಾಕಂದ್ರೆ ಶಿಫ್ಟಲ್ಲಿ ತುಂಬ ರಫ್ ಯೂಸ್ ಮಾಡ್ತಾರೆ ಅದರಿಂದ ನಾವು ಶಿಫ್ಟ್ ಮಾಡಲ್ಲ ಮತ್ತು ತುಂಬ ಚೆನ್ನಾಗಿ ನೀಟಾಗಿ ಬಂದರೆ ಗಾಡಿ ಮಾಡ್ತೀವಿ ಸರ್ 2013 ಮಾಡಲ್ಲು LDA ವೇರಿಯಂಟ್ ಡೀಸೆಲಲ್ಲಿ ಬರುತ್ತೆ ಗಾಡಿ ಸಿಂಗಲ್ ಓನರ್ ಮೇಂಟೆನೆನ್ಸ್ ಸರ್ ಇದು ಸಿಂಗಲ್ ಓನರ್ ಸಿಂಗಲ್ ಏರ್ ಬ್ಯಾಗು ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸ್ ಹೌದು ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್ ಬರಲ್ಲ ಮಾಮೂಲಿ AC ಬರುತ್ತೆ ಇದರಲ್ಲಿ ಹೌದು ಸರ್ ಎಷ್ಟು ಹೇಳ್ತಿದ್ದೀರಾ ಪ್ರೈಸ್ ಇದಕ್ಕೆ ಸರ್ 4,45,000 ಮುಗಿಸ್ಕೊಡ್ತೀನಿ ಸರ್ 4,85,000 ಇದೆ ಫೈನಲ್ ಟು ಫೈನಲ್ 4,45,000 ಕೊಡ್ತೀನಿ ಸರ್ ಸಿಂಗಲ್ ಓನರ್ ಶಿಫ್ಟ್ ಡೀಸೆಲ್ ಸಿಂಗಲ್ ಓನರ್ ಶಿಫ್ಟ್ ಇವತ್ತು ಶಾಹಿದ್ ಅವ್ರಿಗೊಂದು ಥ್ಯಾಂಕ್ಸ್ ಹೇಳಬೇಕು ಯಾಕೆ ಅಂತ ಹೇಳಿದ್ರೆ ಅವರಾಗವರೇ ಇವತ್ತು ಫೈನಲ್ ಪ್ರೈಸ್ ಅಂತ ಹೇಳ್ತಾ ಇಲ್ಲ ಡೈರೆಕ್ಟ್ ಆಗಿ ಐ ಮೀನ್ ನಿಮ್ಮ ಕಸ್ಟಮರ್ಗೆ ಅಂತ ಹೇಳ್ತಾ ಇಲ್ಲ ಒಂದು ಪ್ರೈಸ್ ಫೈನಲ್ ಪ್ರೈಸ್ ಅಂತ ಹೇಳ್ತಾ ಇದ್ದಾರೆ ಅದೇ ಅದೇ ಒಂದು ಖುಷಿ ವಿಚಾರ ನೆಕ್ಸ್ಟ್ ಒಂದು ಪೋಲೋ ಇದೆ ಸರ್ ಸರ್ 13 ಮಾಡಲ್ ಸಿಂಗಲ್ ಓನರ್ ಪೋಲೋ ಕಂಫರ್ಟ್ ಲೈನ್ ಬರುತ್ತೆ ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಹಾಕೋರ 80% ಟೈರ್ಸ್ ಇದೆ ಗಾಡಿ ನೀವು ಬರೀ ಟೈರ್ಸ್ ಅವ್ರು ಹಾಕಿರೋ ಟೈರ್ಸ್ ನೋಡ್ಬಿಟ್ಟು ಒಂದು ಕ್ಯಾಲ್ಕುಲೇಷನ್ ಮಾಡ್ಕೋಬಹುದು ಗಾಡಿ ಯಾವ ತರ ಮೇಂಟೈನ್ ಮಾಡೋರು ಆ ಕಸ್ಟಮರ್ ಅಂತ ಸಿಂಗಲ್ ಓನರ್ ಗಾಡಿ ಸರ್ ಇದು ಪೋಲೋ ಆಲ್ಮೋಸ್ಟ್ ವೈಟ್ ಅಲ್ಲಿ ಪೋಲೋ ಸಿಂಗಲ್ ಓನರ್ ಹುಡುಕ್ತಾ ಇರ್ತಾರೆ ಅವ್ರಿಗೋಸ್ಕರ ಆಪ್ಷನ್ ಇದೆ ಸೊ ನೋಡ್ಬೋದು ಗಾಡಿ ದಿಲ್ಲಿ ನಂಬರ್ ಅಲ್ಲಿ ಇದೆ ವಿತ್ NOC ಏನಾದ್ರೂ ಬೇಕಂದ್ರೆ ಗಾಡಿಗೆ ಒಂದು 3,40,000 ಕೊಡ್ತೀನಿ ವಿತ್ ಕನ್ನಡಾಗ ಬೇಕಂದ್ರೆ ಒಂದು 4,20,000 ಮುಗಿಸ್ಕೊಡ್ತೀನಿ ಸರ್ 4,00,000 ಸಿಂಗಲ್ ಓನರ್ ಗಾಡಿ ಕಂಫರ್ಟ್ ಲೈನ್ 13 ಮಾಡಲ್ ಪೋಲೋ ಓಕೆ ಸರ್ ಹಾಗಾದ್ರೆ ನೆಕ್ಸ್ಟ್ ಒಂದು ಮತ್ತೊಂದು ಸ್ಕೋಡಾ ರಾಪಿಡ್ ಇದೆ ಅವಾಗಲೇ ನೋಡಿದ್ರಿ ವೈಟು
ವೈಟ್ 3-4 ನೋಡಿದ್ದೀರಾ, ಸೊ ಒಂದು ಸಿಲ್ವರ್ ಕೂಡ ಇದೆ. ಎಸ್ ಸರ್. ಸರ್, ಇದು ಕೂಡ ನಿಮಗೆ 2013 ಮಾಡೆಲ್ ಬರುತ್ತೆ. ಆಂಬಿಷನ್ ವೇರಿಯಂಟ್ ಇರುತ್ತೆ, ಟಾಪ್ ಎಂಡ್ ಗಾಡಿ. ಮ್ಯಾಗ್ವೀಲ್ ಇರುತ್ತೆ ಗಾಡಿಯಲ್ಲಿ, 80% 70% ಟೈರ್ಸ್ ಇದೆ. ಗಾಡಿ ಇಂಟೀರಿಯರ್ ನೋಡ್ಬೋದು. ಫೀಚರ್ ವೈಸ್ ಅಲ್ಲಿ ನಿಮಗೆ 2 ಏರ್ ಬ್ಯಾಗ್ಸ್ ಬರುತ್ತೆ, ABS ಬರುತ್ತೆ, ಸ್ಟೇರಿಂಗ್ ಅಡ್ಜಸ್ಟೇಬಲ್, ಸ್ಟೇರಿಂಗ್ ಎಲ್ಲ ಕಂಟ್ರೋಲಿಂಗ್ ಎಲ್ಲ ಬಂದ್ಬಿಡುತ್ತೆ. ಟಚ್ ಸ್ಕ್ರೀನ್ ಹಾಕೋರ ಕಸ್ಟಮರು, ರೇರ್ ಕ್ಯಾಮ್ರಾ ಇರುತ್ತೆ, ರೇರ್ ಕ್ಯಾಮ್ರಾ ಸೆನ್ಸರ್ ಇರುತ್ತೆ ನಿಮಗೆ. ಸೆನ್ಸರ್ಸ್ ಕೂಡ ಇರುತ್ತೆ. ಹೌದು ಸರ್, ಫಾಗರ್ ಕೂಡ ಸಿಗುತ್ತೆ ನಿಮಗೆ, ಡಿಫಾಗರ್ ಎಲ್ಲ ಸರ್ ಎಲ್ಲ ಆಪ್ಷನ್ ಬಿಡುತ್ತೆ ಸರ್. ಟಾಪ್ ಎಂಡ್ ಗಾಡಿ ನಿಮಗೆ, ಡೀಸೆಲ್ ಗಾಡಿ, ಸ್ಕೋಡಾ ರಾಪಿಡ್ 13 ಮಾಡಲ್ಲ, ದಿಲ್ಲಿ ಗಾಡಿಯಲ್ಲಿ ಇದೆ. 285,000 ಕೊಡ್ತೀನಿ ಸರ್, 285,000 13 ಮಾಡಲ್ಲ ರಾಪಿಡ್ ಟಾಪ್ ಎಂಡ್ ಗಾಡಿ ವಿತ್ NOC 285 ಕೊಡ್ತೀನಿ. ವಿತ್ ಕರ್ನಾಟಕ ನಂಬರ್ ಬೇಕಂದ್ರೆ ನಿಮಗೆ ಆಲ್ಮೋಸ್ಟ್ ಒಂದು 360,000 ಮುಗಿಸ್ಕೊಡ್ತೀನಿ. 360,000 ಮಾಡ್ಕೊಡ್ತೀನಿ. ಹೌದು ಸರ್. ಸೂಪರ್ ಸರ್. ನೆಕ್ಸ್ಟ್ ಒಂದು ಕರೋಲಾ ಆಲ್ಟಿಸ್ ಇದೆ. ಎಸ್ ಸರ್. ಸರ್, 13 ಮಾಡಲ್ ಜೆ ವೇರಿಯಂಟ್ ಬರುತ್ತೆ ನಿಮ್ಗೆ ಗಾಡಿ. ಒಂದು ಆಲ್ಟಿಸ್ ಆಲ್ಮೋಸ್ಟ್ ನಮ್ಮ ಹತ್ರ ಹೋದ ತಿಂಗಳು 4 ಸೋಲ್ಡ್ ಆಗಿದೆ, ಈ ತಿಂಗಳು 2 ಸೋಲ್ಡ್ ಆಗಿದೆ. ಇದೊಂದು ಆಲ್ಟಿಸ್ ಇದೆ 13 ಮಾಡಲ್. ಸೊ ನೋಡ್ಬೋದು ನೀವು ಗಾಡಿಯಲ್ಲಿ ನಿಮ್ಗೆ 2 ಏರ್ ಬ್ಯಾಗ್ಸ್ ಬರುತ್ತೆ, ABS ಬರುತ್ತೆ, ಮ್ಯಾಗ್ವೀಲು, ಸಾರಿ ಮ್ಯಾಗ್ವ೿ಲ್ ಬರಲ್ಲ, 2 ಏರ್ ಬ್ಯಾಗ್, ABS ಮತ್ತೆ ಸ್ಕ್ರೀನು, AC, ಮ್ಯೂಸಿಕ್ ಸಿಸ್ಟಮು, ಎಲ್ಲ ಆಪ್ಷನ್ ಬಂದ್ಬಿಡುತ್ತೆ ಸರ್ ಗಾಡಿ. ಒಂದು ಟಾಪ್ ಎಂಡ್ ಫೀಚರ್ಸ್ ಅಂತ ಹೇಳ್ಬೋದು ಗಾಡಿಗೆ ನಿಮ್ಗೆ. ಓಕೆ. ಗಾಡಿ ತುಂಬ ಸರ್ ಒಂದು ಲಕ್ಸರಿ ಗಾಡಿ, ಆಲ್ಟಿಸ್ ಅಂದ್ರೆ ತುಂಬಾ ರೇರ್, ಲೈಕ್ ಮೋಸ್ಟ್ ಸೆಲ್ಲಿಂಗ್ ಕಾರ್. ಹಾ, ವರ್ಲ್ಡ್ ಅಲ್ಲಿ ಯಾರು ಈ ಗಾಡಿ ಟೇಸ್ಟ್ ನೋಡ್ತಾರ ಒಂದ್ಸರಿ, ಒಂದ್ ಐಫೋನ್ ತರ. ಐಫೋನ್ ತಗೊಂಡ್ರೆ ನೆಕ್ಸ್ಟ್ ಟೈಮ್ ಯಾವ ಗಾಡಿ ಫೋನ್ ತಗೊಳಕ್ ಹೋಗಲ್ಲ. ಹೌದು. ಆತರ ಆಲ್ಟಿಸ್ ತಗೊಂಡ್ರೆ ನೆಕ್ಸ್ಟ್ ಯಾವ ಗಾಡಿಗೂ ಹೋಗಲ್ಲ. ಟೊಯೋಟಾಗೆ ಆಲ್ಟಿಸ್ ಟೊಯೋಟಾಗೆ ಫಿಕ್ಸ್ ಆಗ್ಬಿಡ್ತಾರೆ. ಫಿಕ್ಸ್ ಆಗ್ಬಿಡ್ತಾರೆ. ಆತರ ಅಷ್ಟು ಸಖತ್ ಆಗಿದೆ ಗಾಡಿ. ಮೋಸ್ಟ್ ಸೆಲ್ಲಿಂಗ್ ವೆಹಿಕಲ್. ಹೌದು ಸರ್. ಪ್ರೈಸ್ ಹೇಳ್ಬಿಡಿ ಇದು ಸರ್. ಅವ್ನ್ 5-40,000 ಫೈವ್ ಲ್ಯಾಕ್ 40,000 ಮುಗಿಸ್ಕೊಡ್ತೀನಿ ಸರ್. 600,000 ಮೇಲೆ ಮಾಡ್ತಾರೆ 13 ಮಿಡಲ್ ಆಲ್ಟಿಸ್ನ, 5,40,000 ಕೊಡ್ತೀನಿ ಸರ್. 540,000 ಆಲ್ಟಿ ಸಿಗ್ತಾ ಇದೆ. ಹೌದು. ನೆಕ್ಸ್ಟ್ ವೆಹಿಕಲ್ ಸರ್. ಸರ್, ಹೋಂಡಾ ಸಿಟಿ ಎಸ್ ವೇರಿಯಂಟ್ ಬರುತ್ತೆ ಗಾಡಿ. ನೋಡ್ಬೋದು 2011 ಮಾಡಲ್ ಬರುತ್ತೆ ಗಾಡಿ. ಸೆಕೆಂಡ್ ಓನರ್ ಗಾಡಿ ಇರುತ್ತೆ. ತುಂಬಾ ನೀಟಾಗಿ ಮೇಂಟೈನ್ ಆಗಿದೆ ಗಾಡಿ. ಗಾಡಿಯಲ್ಲಿ ಇಂಟೀರಿಯರ್ ವೈಸ್ ನಿಮ್ಗೆ ನೋಡ್ಬೋದು ಅಂದ್ರೆ ಗಾಡಿಯಲ್ಲಿ ಏರ್ ಬ್ಯಾಗ್ ಬರುತ್ತೆ, ABS ಬರುತ್ತೆ, AC ನೋಡಿ, ಅದು ಸಿಸ್ಟಮ್ ನೋಡಿ ಕಸ್ಟಮರ್ ಸ್ಕ್ರೀನ್ ಸಿಸ್ಟಮ್ ಹಾಕ್ಬಿಟ್ಟಿದ್ದಾರೆ. MG ಬರುತ್ತಲ್ಲ ಆತರ. ಹೌದು. ಗಾಡಿ ನೀಟಾಗಿ ತುಂಬಾ ಮೇಂಟೈನ್ ಆಗಿದೆ, ತುಂಬಾ ಚೆನ್ನಾಗಿ ಮೇಂಟೈನ್ ಆಗಿದೆ ಸರ್. ಎಲ್ಲ ಆಪ್ಷನ್ ಬಂದ್ಬಿಡುತ್ತೆ. ಬೈಕ್ ವೈಸ್ ಅಲ್ಲಿ ನಿಮ್ಗೆ ಫಾಗರ್ ಇರುತ್ತೆ, ಎಲ್ಲ ಆಪ್ಷನ್ ಬಂದ್ಬಿಡುತ್ತೆ. ಅಡ್ವೊಕೇಟ್ ದು ಗಾಡಿ. ಹೌದು. ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸ್ ಕೂಡ ಬರುತ್ತೆ ನೋಡಿ. ಹೌದು. ಪ್ರೈಸ್ ಅಡ್ವೊಕೇಟ್ ಅಂದ್ರೆ ಲಾಯರ್ ಸರ್. ಹೌದು ಹೌದು, ಲಾಯರ್ ಅವ್ರದ್ದು ಗಾಡಿ ಸರ್. ಸರ್, ಪ್ರೈಸ್ ಎಷ್ಟು ಹೇಳ್ತೀರಾ ಇದಕ್ಕೆ? ಎಷ್ಟು ಹಾಕಿದ್ದೀನಿ ಫಸ್ಟ್ ಒಂದು 475 ಇದೆ, ಸ್ಲೈಟ್ಲಿ ನೆಗೋಷಿಯೇಟ್ ಮಾಡಿ ಕೊಡ್ತೀನಿ ಸರ್. ಗಾಡಿ ತುಂಬ ಆಂಟಿಕ್ ಮೇಂಟೈನ್ ಆಗಿದೆ ಸರ್. ಸೂಪರ್ ಸರ್. ಹಾಗಾದ್ರೆ ನೆಕ್ಸ್ಟ್ ಮತ್ತೊಂದು i20 ಇದೆ, ಸ್ವಲ್ಪ ಇದು ಮಾಡಿಫೈಡ್ ಆಗಿದೆ, ಮ್ಯಾಗ್ವೀಲು ಟೈರ್ ಎಲ್ಲ. ಎಸ್ ಸರ್. ಸರ್, ಮಾಡಿಫೈಡ್ ಏನಿಲ್ಲ, ಒರಿಜಿನಲ್ ಮ್ಯಾಗ್ವೀಲೇ ಇದೆ. ಜಸ್ಟ್ ಒಂದು ಬ್ಲಾಕ್ ಕಲರ್ ಆಗಿ ಪೈಂಟ್ ಹೊಡೆದಿದ್ದಾರೆ ಕಸ್ಟಮರ್. ಬಟ್ ಯೂನಿಕ್ ಆಗಿ ಕಾಣ್ತಾ ಇದೆ. ಯೂನಿಕ್ ಆಗಿ ಕಾಣ್ತಾ ಇದೆ ಗಾಡಿ. ಆಸ್ಟಾ ವೇರಿಯಂಟ್ ಬರುತ್ತೆ ಸರ್. ಏನೇನು ಫೀಚರ್ಸ್ ಬರುತ್ತೆ ಇದರಲ್ಲಿ ಸರ್? ಗಾಡಿ ಆಸ್ಟಾ ವೇರಿಯಂಟು, ಟಾಪ್ ಎಂಡ್ ಫೀಚರ್ಸ್ ಬರುತ್ತೆ, 2 ಏರ್ ಬ್ಯಾಗ್ಸ್ ಬರುತ್ತೆ, ABS ಬರುತ್ತೆ, ಸ್ಟೇರಿಂಗ್ ಅಲ್ಲಿ ನಿಮ್ಗೆ ಎಲ್ಲ ಕಂಟ್ರೋಲಿಂಗ್ ಬಂದ್ಬಿಡುತ್ತೆ, AC, ಪವರ್ ಸ್ಟೇರಿಂಗು, ಪವರ್ ವಿಂಡೋಸ್, ಎಲ್ಲ ಆಪ್ಷನ್ ಬರುತ್ತೆ. ಸ್ಟೇರಿಂಗ್ ಅಡ್ಜಸ್ಟೇಬಲ್ ಕೂಡ ಬಂದ್ಬಿಡುತ್ತೆ. i20 ಆಸ್ಟಾ ಅಂದ್ರೆ ಟಾಪ್ ಎಂಡ್ ವೆಹಿಕಲ್ ಬರುತ್ತೆ ಸರ್, ವಿತ್ ಮ್ಯಾಗ್ವೀಲು, ABS ಇದೆ ಗಾಡಿದಲ್ಲಿ, ಫಾಗರು, ಡೀಪ್ ಫಾಗರು, ಕಲರು ನೋಡಿ, ಗ್ರೇ ಕಲರ್ ತುಂಬ ಅಟ್ರಾಕ್ಟಿವ್ ಆಗಿ ಕಾಣ್ತಾ ಇದೆ. ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಎಲ್ಲ ಆಪ್ಷನ್ ಬರುತ್ತೆ. ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್ ಕೂಡ ಬರುತ್ತೆ. ಹೌದು. ಅಂಡ್ ಯೂನಿಕ್ ಆಗಿ ಕಾಣ್ತಾ ಇದೆ ಆಕ್ಚುಲಿ, ಒಂದು ಮ್ಯಾಗ್ವೀಲ್ಗೆ ಬ್ಲಾಕ್ ಕಲರ್ ಪೈಂಟ್ ಮಾಡಿರೋದು ತುಂಬ ಸರ್. ಪ್ರೈಸ್ ಎಷ್ಟು ಹೇಳ್ತಿದ್ರೆ ಇದಕ್ಕೆ ಸರ್? ಆಸ್ಟಾ ವೇರಿಯಂಟ್ 2012 ಮಾಡಲ್, ಆಸ್ಟಾ ವೇರಿಯಂಟ್ ಸೆಕೆಂಡ್ ಓನರ್ ಆಗಿರೋ ಗಾಡಿನ 370,000 ಕೊಡ್ತೀನಿ ಸರ್. 4,40,000-50,000 ಮಾರ್ಕೆಟ್ ಅಲ್ಲಿ ಮಾಡ್ತಾರೆ. 375,000 i20 ಆಸ್ಟಾ ಕೊಡ್ತೀನಿ ಸರ್. ಓಕೆ ಸರ್. ಹಾಗಾದ್ರೆ ನೆಕ್ಸ್ಟ್ ಒಂದು ಮತ್ತೊಂದು ಅಮೇಜ್ ಇದೆ. ಎಸ್ ಸರ್. ಸರ್, ಅಮೇಜ್ ಇದು 2000, ಇದು ಕೂಡ ಸೇಮ್ ವೇರಿಯಂಟ್ ಸರ್, 2013 ಮಾಡಲ್ ಬರುತ್ತೆ ಗಾಡಿ. ಇದು ಕೂಡ ಸೆಕೆಂಡ್ ಓನರ್ ಇದೆ, ಆಫ್ಟರ್ ಮಾರ್ಕೆಟ್ ಮ್ಯಾಗ್ವೀಲ್ ಹಾಕೋರ ಕಸ್ಟಮರು ನೋಡಿ, ಗಾಡಿ ತುಂಬ ನೀಟಾಗಿ ಮೇಂಟೈನ್ ಆಗಿದೆ. ಟಚ್ ಸ್ಕ್ರೀನ್ ಮ್ಯೂಸಿಕ್ ಸಿಸ್ಟಮ್ ಇದೆ, ಏರ್ ಬ್ಯಾಗ್ ಬರುತ್ತೆ ಇದರಲ್ಲಿ. ಹೌದು. ಏರ್ ಬ್ಯಾಗ್ ಬರಲ್ಲ ಇದರಲ್ಲಿ, ಬೇಸಿಕ್ ವೇರಿಯಂಟು. ಹೌದು. ಬಟ್ ಆಫ್ಟರ್ ಮಾರ್ಕೆಟ್ ಮ್ಯಾಗ್ವೀಲ್ ಹಾಕಿದ್ದಾರೆ, ಸೀಟ್ ಕವರ್ಸ್ ಹಾಕಿದ್ದಾರೆ, AC ಬರುತ್ತೆ, ಪವರ್ ಸ್ಟೀರಿಂಗ್ ಬರುತ್ತೆ. ಹೌದು. ಪ್ರೈಸ್ ಮಾಡಲ್ ಇದು ಕೂಡ ಡೀಸೆಲ್ ವೇರಿಯಂಟ್ ಬರುತ್ತೆ ಸರ್ ನಿಮಗೆ. ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸ್ ಬರುತ್ತೆ ಇದರಲ್ಲಿ. ಹೌದು. ಸರ್, ಪ್ರೈಸ್ ಎಷ್ಟು ಹೇಳ್ತಿದ್ರೆ ಇದಕ್ಕೆ? ಸರ್, 4,45,000 ಹೇಳ್ತಿದ್ವಿ ಸರ್, ಸ್ಲೈಟ್ಲಿ ನೆಗೋಷಿಯೇಟ್ ಮಾಡಿ ಕೊಡ್ತೀನಿ. ಅಮೇಜ್ ಡೀಸೆಲ್ ವೇರಿಯಂಟ್, ಗಾಡಿ ತುಂಬ ಚೆನ್ನಾಗಿದೆ, ಬಂದು ನೋಡ್ಬೋದು. ಓಕೆ ಸರ್. ಹಾಗಾದ್ರೆ ನೆಕ್ಸ್ಟ್ ವೆಹಿಕಲ್ ಮತ್ತೊಂದು i20 ಇದೆ, ಬ್ಲಾಕ್ ಕಲರಲ್ಲಿ. ಎಸ್ ಸರ್. ಸರ್, 2010 ಮಾಡಲ್ ಸಿಂಗಲ್ ಓನರ್ ಮ್ಯಾಗ್ನಾ ವೇರಿಯಂಟ್ ಬರುತ್ತೆ ಗಾಡಿ. ತುಂಬ ನೀಟಾಗಿ ಮೇಂಟೈನ್ ಆಗಿದೆ, 80% ಟೈರ್ಸ್ ಇದೆ ಗಾಡಿದಲ್ಲಿ. ಇಂಟೀರಿಯರ್ ವೈಸ್ ಚೆಕ್ ಮಾಡ್ಬೋದು ಯಾವ ತರ ಮೇಂಟೈನ್ ಮಾಡೋರ ಕಸ್ಟಮರ್ ಅಂತ. ಸರ್, ಏನೇನು ಫೀಚರ್ ಬರ್ತದೆ ಸರ್? AC, ಪವರ್ ಸ್ಟೇರಿಂಗು, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್, ಸ್ಟೇರಿಂಗ್ ಅಡ್ಜಸ್ಟೇಬಲ್, ಎಲ್ಲ ಆಪ್ಷನ್ ಬರುತ್ತೆ ಸರ್ ಗಾಡಿದಲ್ಲಿ. ಮ್ಯಾಗ್ನಾ ವೇರಿಯಂಟ್ ಸಿಂಗಲ್ ಓನರ್ ಗಾಡಿ ಇದೆ ಸರ್. 80,000 ನೋಡಿದ ಗಾಡಿ, ತುಂಬ ನೀಟಾಗಿ ಮೇಂಟೈನ್ ಆಗಿದೆ ಸರ್. ಸರ್, ಪ್ರೈಸ್ ಎಷ್ಟು ಹೇಳ್ತಿದ್ರಾ? ಒಂದು 340,000 ಕೊಡ್ತೀನಿ ಸರ್. 3,40,000 ಮ್ಯಾಗ್ನಾ i20, 3,40,000 ಚಾಲೆಂಜಿಂಗ್ ಸರ್, ಯಾರು ಕೊಡಲ್ಲ.
ಸೂಪರ್ ಸರ್. ಹಾಗಾದರೆ ನೆಕ್ಸ್ಟು ಎಷ್ಟು ವೆಹಿಕಲ್ ಇದೆ ಸರ್ ಇನ್ನು? ನೆಕ್ಸ್ಟ್ ನೈಟ್ ಏನಿದೆ ಸರ್? ಸರ್ 2014 ಮಾಡಲ್ಲು ಸ್ಪೋರ್ಟ್ಸ್ ವೇರಿಯಂಟು. ಗಾಡಿ ನಿಮಗೆ ಥರ್ಡ್ ಓನರ್ ಆಗಿದೆ. ಓಕೆ. ಗಾಡಿ ತುಂಬ ನೀಟಾಗಿ ಮೇಂಟೈನ್ ಆಗಿದೆ ಸರ್ ಗಾಡಿ. ನಿಮಗೆ 4 ಪವರ್ ವಿಂಡೋಸ್ ಬರುತ್ತೆ, ಪವರ್ ಶೇರಿಂಗು, ಶೇರಿಂಗು ಅಲ್ಲಿ ನಿಮಗೆ ನಾರ್ಮಲಿ ಎ ಸಿ, ಪವರ್ ಶೇರಿಂಗ್, ಪವರ್ ವಿಂಡೋಸ್ ಎಲ್ಲ ಆಪ್ಷನ್ ಬಂದ್ಬಿಡುತ್ತೆ ಸರ್. ಓಕೆ. ಸಿಟಿಗೆ ಎಲ್ಲ ಓಡಾಡೋಕ್ಕೆ ತುಂಬ ಒಳ್ಳೆ ಗಾಡಿ ಇದು. ಹೌದು, 14 ಮಾಡಲ್ i10 ಸರ್ ಇದು. ಪ್ರೈಸ್ ಸರ್? ಸರ್ 300,000 ಕೊಡ್ತೀನಿ ಸರ್. 14 ಮಾಡಲ್ i10 ನಿಮಗೆ ನಾರ್ಮಲಿ 400,000 ಮೇಲೆ ಮಾಡ್ತಾರೆ ಮಾರ್ಕೆಟಲ್ಲಿ, 300,000 14 ಮಾಡಲ್ i10 ಸ್ಪೋರ್ಟ್ಸ್ ಕೊಡ್ತೀನಿ ಸರ್. ಓಕೆ ಸರ್. ಹಾಗಾದರೆ ನೆಕ್ಸ್ಟ್ ಒಂದು ಕ್ವಿಡ್ ಇದೆ, ಸ್ಮಾಲ್ ಕಾರ್ ನೋಡ್ತಿರೋರಿಗೆ ಇಲ್ಲಿ ಆಪ್ಷನ್ ಅದು ಕೂಡ ಇದೆ. ಎಸ್ ಸರ್. ಸರ್ 16 ಮಾಡಲ್ಲು ರೆನಾಲ್ಡ್ ಕ್ವಿಡ್, 16 ಮಾಡಲ್ ಸಿಂಗಲ್ ಓನರ್ ಗಾಡಿ, ಆರ್ ಎಕ್ಸ್ ಎಲ್ ವೇರಿಯಂಟ್ ಬರುತ್ತೆ, ತುಂಬ ನೀಟಾಗಿ ಮೇಂಟೈನ್ ಆಗಿದೆ. ಈ ಗಾಡಿ ಕೂಡ ಸಿಂಗಲ್ ಓನರ್ ಇರೋದು, ಚೆಕ್ ಮಾಡ್ಬೋದು ನಿಮಗೆ. ಹೊಸ ಸೀಟ್ ಕವರ್ಸ್ ಹಾಕೋರ ಕಸ್ಟಮರು. ಗಾಡಿಯಲ್ಲಿ ನಿಮಗೆ ಎ ಸಿ ಬರುತ್ತೆ, ಪವರ್ ಶೇರಿಂಗು, ಪವರ್ ವಿಂಡೋ, ಎ ಸಿ ಪವರ್ ಶೇರಿಂಗ್ ಬರುತ್ತೆ ಸರ್ ಇದೆ. ಓಕೆ ಸರ್. ಪ್ರೈಸ್ ಎಷ್ಟು ಹೇಳ್ತೀರಾ ಇದಕ್ಕೆ? ಸರ್ ಒಂದು 3,45,000 ಹೇಳ್ತಾ ಇದ್ದೀನಿ, ಸ್ಲೈಟ್ಲಿ ನೆಗೋಷಿಯೇಟ್ ಮಾಡಿಕೊಡ್ತೀನಿ. 16 ಮಾಡಲ್ಲು ಕ್ವಿಡ್ ಸಿಂಗಲ್ ಓನರ್, ತುಂಬ ಒಳ್ಳೆ ಮೈಲೇಜ್ ಬರುತ್ತೆ, ಒಳ್ಳೆ ಮೇಂಟೆನೆನ್ಸ್ ಇರುತ್ತೆ ಸರ್ ಗಾಡಿ. ಓಕೆ ಸರ್. ನೆಕ್ಸ್ಟ್ i20 ಇದೆ ಸರ್? ಸರ್ i20 ಮ್ಯಾಗ್ನಾ ವೇರಿಯಂಟ್ 2014 ಮಾಡಲ್ಲು ಸಿಂಗಲ್ ಓನರ್. ಆಕ್ಚುಲಿ ಈ ಗಾಡಿಗೆ ಕಸ್ಟಮರ್ ಅಡ್ವಾನ್ಸ್ ಮಾಡೋರೆ, ಲೋನ್ಗೆ ಹೋಗೋರೆ ಕಸ್ಟಮರ್, ಇನ್ ಕೇಸ್ ಗಾಡಿ ಏನಾದರೂ ಸೋಲ್ಡ್ ಆಗಿಲ್ಲ ಅಂದ್ರೆ ಕಾಂಟ್ಯಾಕ್ಟ್ ಮಾಡಿ, ಗಾಡಿದು ಡೀಟೇಲ್ಸ್ ಪ್ರೈಸಿಂಗ್ ಎಲ್ಲ ಹೇಳ್ತೀನಿ ಸರ್. ಓಕೆ ಸರ್. ಹ್ಯಾವಿಯೋ ಚೆವರ್ಲೆಟ್? ಹ್ಯಾವಿಯೋ ಇದು ಸರ್, ಚೆವರ್ಲೆಟ್ ಹ್ಯಾವಿಯೋ 2007 ಮಾಡಲ್ಲು. ಗಾಡಿ ವಾಶ್ ಪಾಲಿಶ್ ಮಾಡಬೇಕು, ಗಾಡಿ ಒಳಗಡೆ ನಿಲ್ಸಕ್ಕೆ ಜಾಗ ಇಲ್ಲ ಅಂತ ಇಲ್ಲಿ ಹಾಕಿ ರೋಡಲ್ಲಿ ಧೂಳಾಗಿದೆ, ಕ್ಲೀನಾಗೆ ವಾಶ್ ಪಾಲಿಶ್ ಮಾಡಿ ಕೊಡ್ತೀನಿ ಸರ್. ಓಕೆ. ಗಾಡಿ ತುಂಬ ನೀಟಾಗಿ ಮೇಂಟೈನ್ ಆಗಿದೆ, ಆಫ್ಟರ್ ಮಾರ್ಕೆಟ್ ಮ್ಯಾಗ್ವೀಲ್ ಹಾಕೋರ ಕಸ್ಟಮರ್ ಗಾಡಿಯಲ್ಲಿ. ಸೊ ಗಾಡಿ 150,000 ಹ್ಯಾವಿಯೋ ಕೊಡ್ತೀನಿ ಸರ್. ರನ್ನಿಂಗ್ ಕಂಡೀಷನ್ ಎಲ್ಲ ಇದೆ, ಎಫ್ ಸಿ ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಗಾಡಿ ಕೆ ಎ ಗಾಡಿ 150,000 ಒನ್ ಫಿಫ್ಟಿ ಕೊಡ್ತೀನಿ ಸರ್. 180 ಸರ್, ನಾರ್ಮಲ್ ನಿಮ್ಗೆ ವಿಡಿಯೋ ಮಾಡ್ತೀರಾ ಗೊತ್ತಿರುತ್ತೆ, ಬ್ಯಾರೆ ಶೋರೂಮ್ ಅಲ್ಲಿ 2,00,000 ಮೇಲೆ ಮಾಡ್ತಾರೆ. 1,50,000 ಕೊಡ್ತಾ ಇದ್ದೀನಿ ಸರ್ ನಾನು. 1,50,000 ಕೊಡ್ತೀರಾ? ಹೌದು. ನೆಕ್ಸ್ಟ್ ಒಂದು i20 ಸರ್ ಇದು? ಯಾವ್ದು ಸರ್? i20 ಮ್ಯಾಗ್ನಾ 2009 ಮಾಡಲ್ಲು ಅಷ್ಟಾ, ಸಾರಿ 2009 ಮಾಡಲ್ ಅಷ್ಟಾ, ಎಲ್ಲ ಆಪ್ಷನ್ ಬರುತ್ತೆ. ಗಾಡಿ ಥರ್ಡ್ ಓನರ್ ಆಗಿದೆ, ಮ್ಯಾಗ್ವೀಲ್, ಏರ್ ಬ್ಯಾಗ್, ABS ಎಲ್ಲ ಬರುತ್ತೆ. ಕ್ಲೀನಾಗಿ ವಾಶ್ ಪಾಲಿಶ್ ಮಾಡಿ ಕೊಡ್ತೀನಿ ಸರ್. 360,000 ಅಷ್ಟಾ ಗಾಡಿ ಕೊಡ್ತೀನಿ ಸರ್. 360,000 ಕೊಡ್ತೀರಾ? ಹೌದು. ಸೊ ಆಸ್ತಾ ಅವಾಗಲಿಂದ ನೋಡ್ಕೊಂಡಿದ್ದೀರೇನೇ ಆಪ್ಷನ್ ಬರುತ್ತೆ ಅಂತ ಹೇಳಿ? ಹೌದು. ಆಟೋ ಫೋಲ್ಡಿಂಗ್ ಮಿರರ್ಸ್ ಬರುತ್ತೆ, ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸು, ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲು, ರೇರ್ ಡಿಫಾಗರ್ ವೈಪರು, ಅಲಾಯ್ ವೀಲ್ ಸಮೇತ ಬರುತ್ತೆ. ಹೌದು ಸರ್. ಆ್ಯಂಡ್ ಎಲ್ಲ ಪ್ರತಿಯೊಂದು ಗಾಡಿ ಡೀಟೇಲ್ಸ್ ಕೊಟ್ಟಿದ್ದಾರೆ ಶಾಹಿದ್ ಅವರು. ಫಸ್ಟ್ ಆಫ್ ಆಲ್ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತಾ. ಥ್ಯಾಂಕ್ ಯು ವ್ಯೂವರ್ಸ್ಗೆ. ಫಸ್ಟ್ ಇಷ್ಟೊತ್ತು ನಮ್ಮ ವಿಡಿಯೋ ನೋಡೋವ್ರೆ ಅವ್ರಿಗೆ ತುಂಬ ಥ್ಯಾಂಕ್ಸ್. ಯಾಕೆ ನಮ್ಮ ಗಾಡಿ ಇಷ್ಟು ಗಾಡಿಯಲ್ಲಿ ಯಾವ ಗಾಡಿ ಇಷ್ಟ ಆಗಿದೆ ಜಸ್ಟ್ ಕಾಲ್ ಮಾಡಿ ಕೇಳಿ, ಯಾವ್ಯಾವ ಗಾಡಿಗೆ ನೆಗೋಷಿಯಬಲ್ ಪ್ರೈಸಸ್ ಹೇಳಿದ್ದೀನಿ ಜಸ್ಟ್ ಕೇಳಿ, ನಿಮ್ಗೆ ರೇಟ್ಗೆ ಆಗ್ತಿದ್ಯಾ ಇಲ್ಲ. ನಾನೇನು ಹೇಳ್ತೀನಿ ಅಂದರೆ ಜಸ್ಟ್ ಒಂದ್ಸರಿ ನಮ್ಮ i&d ಕಾಸ್ನ ವಿಸಿಟ್ ಮಾಡಿ, ವಿಸಿಟ್ ಮಾಡಿಬಿಟ್ಟು ಗಾಡಿ ಟ್ರಸ್ಟ್ ಡ್ರೈವ್ ಕೊಡಬೇಕಂದ್ರೆ ಟ್ರಸ್ಟ್ ಡ್ರೈವ್ ಕೊಡ್ತೀನಿ. ಗಾಡಿ ನಿಮಗೆ ಮೆಕ್ಯಾನಿಕ್ ಚೆಕ್ ಮಾಡಿಸ್ಬೇಕಾ, ಶೋರೂಮ್ ಬೇಕಾ, ಗಾಡಿ ಕೊಡ್ತೀನಿ. ಚೆಕ್ ಮಾಡ್ಕೊಂಡು ಬಂದು ಗಾಡಿ ತೊಗೊಂಡೋಗಿ 100% ನಿಮಗೆ ಒಂದು ಗ್ಯಾರಂಟಿ ಕೊಡ್ತೀನಿ. ಒಂದ್ಸರಿ i&d ಕಾಸ್ ವಿಸಿಟ್ ಮಾಡ್ರೆ 100% ಗಾಡಿ ಪರ್ಚೇಸ್ ಮಾಡಿ ಹೋಗ್ತೀರಾ, ಯಾಕಂದರೆ ಆ ಥರ ಕ್ವಾಲಿಟಿ ಇರುತ್ತೆ. ಗಾಡಿ ಈ ತೋರಿಸಿ, ಗಾಡಿ ಆಲ್ಮೋಸ್ಟ್ ಡೆಲಿವರಿ ಹೋಗ್ತಾ ಇದೆ ಗಾಡಿ. ಹಾಂ ನೋಡಿ ಆರ್ಟಿಸು ಸರ್, ಗಾಡಿ ಬಂದಿದ್ದ ದಿವಸನೇ ಸೋಲ್ಡ್ ಆಗ್ತಾ ಇದೆ ಇದು. ಯಾಕೆ ಹೇಳಿ, ನಾರ್ಮಲಿ ಆ ಥರ ಗಾಡಿ ಒಂದು 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 ಒಳ್ಳೆ ಕ್ವಾಲಿಟಿ ಇದೆ ಗಾಡಿ. ಇಲ್ಲಿ ನೋಡಿ ಮುಂದೆ ಹೆಂಗೆ ಕಾಣುತ್ತೆ ನೋಡಿ, ಹೋಮ್ ಡೆಲಿವರಿ ಕೊಡ್ತಾ ಇದೀವಿ ಸರ್. ಕಸ್ಟಮರ್ ಬಂದರು, ಗಾಡಿ ನೋಡಿದ್ರು, ಹೋದ್ರು, ಮನೆಗೆ ಹೋಗ್ಬಿಟ್ಟು ದುಡ್ಡು ಹಾಕೋರೆ, ಗಾಡಿ ಕಳಿಸ್ತಾ ಇದ್ದೀನಿ. ಜಸ್ಟ್ ಬಂದು ನೋಡ್ಕೊಂಡು ಹೋದ್ರು, ಅರ್ಧ ಗಂಟೆಯಲ್ಲಿ ಫೋನ್ ಮಾಡೋದು ಸರ್, ಗಾಡಿ ಬೇಕು, ದುಡ್ಡು ಹಾಕ್ತೀನಿ, ದುಡ್ಡು ಹಾಕಿದ್ರು ಗಾಡಿ ಕೊಟ್ಟು ಕಳಿಸ್ತಾ ಇದ್ದೀನಿ. ಡೆಲಿವರಿ, ಹೋಮ್ ಡೆಲಿವರಿ ಹೋಗ್ತಾ ಇದೆ ಗಾಡಿ. ಸೂಪರ್ ಸರ್. ಗಾಡಿ ನೋಡಿ ಸಕಾಲಾಗಿದೆ ಅಂತೇಳಿ. ಸೊ ಇದೇ ಥರ ಗಾಡಿಗಳು ನಿಮ್ಗೆ ಬೇಕು ಅಂತ ಹೇಳಿದ್ರೆ i&d ಕಾರ್ಸ್ಗೆ ವಿಸಿಟ್ ಮಾಡಿ. ನಿಮಗೆ ಬೇಕಾದಂಥ ಗಾಡಿ ಈ ವಿಡಿಯೋದಲ್ಲಿ ಸಿಗಲಿ ಅಂತ ಆಶಿಸ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ವಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಬಾಯ್.